ಓ ಗೌರು ಬಂದ್ರು, ಬರ್ರೋ ಬೇಗ ಬರ್ರೋ. ಮೆಲ್ಲ 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 ಮಳೆಯ ಬೀಡಿಗೆ ಸಿರಿಯ ಚೆಲುವಿನ ರೂಢಿಗೆ ಬೇಸರಾಗಿದೆ ಬಯಲು ಹೋಗುವೆ ಮಲೆಯ ಕಣಿವೆಯ ಕಾಡಿಗೆ ಹಸಿರು ಸೋಂಪಿನ ಬಿಸಿಲು ತಂಪಿನ ಗಾನರಿಂಪಿನ ಕೂಡಿಗೆ ಹೋಗುವೆನು ನಾ ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ ಹೋಗೋಣ ಹೋಗೋಣ, ನಮ್ಮ ಗಾಡಿ ರೈಲು ಗಾಡಿಗಿಂತ ಜೋರಾಗಿ ಹೋಗ್ತದೆ. ಅಲ್ಲಿ ಕಾನನ ಮಧ್ಯೆ ತುಂಗೆಯು ಮುತ್ತನಿಡುವಳು ಕಣ್ಣಿಗೆ ದಡದೊಳಿಡಿದಿಹ ಬಿದಿರು ಮೆಳೆಗಳ ಹಸಿರು ಚಾಮರ ತಣ್ಣಗೆ ಬೀಸುಗಾಳಿಗೆ ಒಲೆಯೇ ಭದ್ರೆಯು ತುಂಬಿ ಹರಿವಳು ನುಣ್ಣಗೆ ಮಲೆಯ ಬಿತ್ತರದೆದುರು ಹೊನಲುಗಳೆ ನಿತ್ತು ನೋಡದೋ ಸಣ್ಣಗೆ ಹೋಗುವೆನು ನಾ ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ ರಾಮಯ್ಯ ಅಲ್ಲಿ ನೋಡು ಎಲ್ಲಿ ಹಸಿರನ್ನು ಚಿಮ್ಮಿ ಕಣ್ಣಿಗೆ ಪೈರು ಪಚ್ಚೆಯ ಬೆಳೆವುದು ಎಲ್ಲಿ ಗದ್ದೆಯ ಕೋಗು ಪವನನ ಹತ್ತಿಗೆ ತೆರೆ ತೆರೆಯೊಲೆವುದು ಬಿಂಗ ಗಂಗಳ ಮಲೆಯ ಹೆಂಗಳ ಬಿತ್ತಿ ಎಲ್ಲೆಡೆ ಸೆಳೆವುದು ಎಲ್ಲಿ ಕಾಲವು ತೇಲಿ ಸುಖದಲ್ಲಿ ತಿಳಿಯದಂತೆಯೇ ಕಳೆವುದೋ ಹೋಗುವೆನು ನಾ ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ
ಸೀತೆ ಬಾಗಲ್ ತೆಗಿ ಸೀತೆ. ಎಂತ ಹುಡುಗಿ ಸೀತೆ ಬಾಗಿಲ ಹಾಕೊಂಡು ಏನ್ ಮಾಡ್ತಿದ್ದೀ? ನಿಂಗೇನ್ ಮಾಡ್ಬೇಕಂತ ಹೇಳು. ಹಸಿ ತಲೆಗೆ ಎಣ್ಣೆ ಹಾಕಿಯೇನೆ? ಇಲ್ಲ, ಒಣಗೋಗ್ಯದೆ. ಬಾ, ತಲೆ ಬಾಚ್ತೀನಿ. ತಾನೇ ಬಾಚ್ಕದಿನೇ. ನಂಗೂ ಅಡ್ಗೆ ಮನೆಯಲ್ಲಿ ಕೆಲಸ ಅದು. ಅದಕ್ಕೂ ಒಂದಿಷ್ಟು ಬಾಚ್ಬಿಡು. ಸ್ವಲ್ಪ ಬಿಟ್ಟಿದ್ರೆ ಸಾಯ್ತಾ ಇದೆಯೇನೆ? ಚಿನ್ನ ಸಮಯ ಅಂತೀನಿ. ಏ, ಇವತ್ತು ಯಾರು ಬರ್ತಾರೆ ಗೊತ್ತಾ? ಹೋಯ ಬಾವ ಬರ್ತಾರೆ. ಹೋಯ ಬಾವ ಮೈಸೂರಿಂದ ಬರ್ತಾರೆ. ಅಣ್ಣಯ್ಯ, ಅಣ್ಣಯ್ಯ ಅದ್ಯಾರದಲ್ಲಿ ಹಿಂದೆ ಕೊಟ್ಟಯ್ಯ ಅಲ್ವಾ ಅದು? ಅವ್ರೇ. ಅವ್ರನ್ನ ಜೊತೆ ಕರ್ಕೊಂಡು ಹೋಗೋಣ. ನಾನು ಕಡೆ ಬರಾಗ ದಾರಿಲಿ ಸಿಕ್ಕಿದ್ರು. ನಮ್ ಗಾಡಿಲೇ ಹೋಗೋಣ ಅಂದ್ರೆ ಬರಾಕೆ ಒಪ್ಲ? ಸಿಂಗಪ್ಪ ಕಕ್ಕಯ್ಯ, ಸಿಂಗಪ್ಪ ಕಕ್ಕಯ್ಯ, ಸಿಂಗಪ್ಪ ಕಕ್ಕಯ್ಯ, ಸಿಂಗಪ್ಪ ಕಕ್ಕಯ್ಯ. ಓ ಸಿಂಗಪ್ಪ ಕಕ್ಕಯ್ಯ, ಸಿಂಗಪ್ಪ ಕಕ್ಕಯ್ಯ, ಸಿಂಗಪ್ಪ ಕಕ್ಕಯ್ಯ. ಓ ಸಿಂಗಪ್ಪ ಕಕ್ಕಯ್ಯ. ಓಹೋ, ಹಂಗಾರೆ ಅಪ್ಪಾಯಿಗೂ ಸಿಂಗಪ್ಪ ಕಕ್ಕಯ್ಯಗೂ ಜಟಾಪಟಿ ಇನ್ನೂ ನಡೆದೇ ಅದೆ. ಓ ಕಕ್ಕಯ್ಯ, ಬನ್ನಿ ಕಕ್ಕಯ್ಯ, ಒಳಗ್ ಕೂತ್ಕೊಳ್ಳಿ. ಎಂತ ಆಗಲ್ಲ, ನೀವ್ ಹೋಗಿ ನಿಂಪಾಡ್ಗೆ, ನಾನು ಹಾಗೆ ನಡ್ಕೊಂಡ್ ಬರ್ತೀನಿ. ಬನ್ನಿ, ನಿಮ್ ಜೊತೆ ನಡ್ಕೊ ಬರೋದಾ? ಆಯ್ತು ಮಾರಯ್ಯ, ಹೋಗಪ್ಪ. ಎಷ್ಟ್ ಕೂಗದ್ ನಾವು? ಕೇಳ ಇಲ್ಲ ಮಾರಯ್ಯ. ಇಲ್ಲೇ ಕೊಪ್ಪಕ್ಕೆ ಹೋಗಿದ್ದ ಮಾರಯ್ಯ. ಏನ್ ಕಕ್ಕಯ್ಯ, ನಾವು ಅಷ್ಟು ಕೂಗಿದ್ರು ನೀನ್ ನಿಲ್ಲದೆ ಬೇಡ್ವಾ? ಇನ್ನೂ ಒಂದಷ್ಟು ಜಜ್ಜೆಗಾಗ್ರ ಕಟ್ರಿ ನಿಮ್ ಎತ್ತುಗಳಿಗೆ. ಆದ್ರೆ ಸದ್ದಾಗಿ ನೀವು ಕೂಗೋದಿರ್ಲಿ, ನೀಡ್ ಹಾರಿಸಿದ್ರು ಕೇಳೋದಿಲ್ಲ. ಬಿಡಿ, ಈ ಕಡೆ ಬರ್ತಾ ಪುಟ್ಟಣ ನಿಮ್ ಜೊತೆಗೆ ಬಾ ಅಂತ ಕರೆದ್ರೆ ಇಲ್ಲ ಅಂತ ಯಾಕಂದ್ರಿ? ನನ್ನಿಂದ ನಿಮ್ಗೆ ಯಾಕೆ ತಡ ಆಗ್ಬೇಕು? ಅದಕ್ಕೆ ಬೇಡ ಅಂದೆ. ಏನ್ ಕಕ್ಕಯ್ಯ, ನಿಮ್ಗೂ ಚಿಕ್ಕ ಇದು ಜಗಳ ಹೋಗ್ತೀವಿ, ಆದ್ರೆ ನಾವು ಹುಡುಗ್ರೇನ್ ಮಾಡಿವಿ? ಹ್ಮ್, ಅದೇ ಮತ್ತೆ ನೋಡ್ ಹೂವಯ್ಯ, ನಿಮ್ ಅಪ್ಪಾಯಿ ಬದುಕಿದ್ದಾಗ ನಾವು ಮೂರ್ ಜನ ಅಂತಮ್ ಅಂದ್ರಂಗಿದ್ವಿ. ಆದ್ರೆ ಚಂದ್ರಯ್ಯ ಯಾವ್ದೋ ಒಂದ್ ಸಣ್ಣ ವಿಷಯಕ್ಕೆ ಮನಸ್ ಕೆರೆಸ್ಕೊಂಡು. ಅಪ್ಪಾಯಿಗೇನೋ ಮುಂಗೋಪ, ನಿಮಗ್ ತಿಳುವಳಿಕೆ ಹೆಚ್ಚು, ನೀವ್ ಸಂಭಾಳಿಸ್ಬೇಕು. ರಾಮಯ್ಯ, ಅದ್ ನೀ ಹೇಳದಷ್ಟು ಸುಲಭ ಅಲ್ಲ. ಅವ್ ನೀವೀಗ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗದ್. ಅವನ್ಗೇನ್ ಕಮ್ಮಿ ಆಗದೆ? ಮೂರು ಮುದ್ದನಂತ ಮಕ್ಕಳದ ನೀನು, ಮತ್ ನಿನ್ ತಂಗಿ ಪುಟ್ಟಮ್ಮ ಮದುವೆ ಆಗೋ ವಯಸ್ಸಾಗಿದೆ, ಮತ್ ನಿನ್ ತಮ್ಮ ವಾಸು, ಮತ್ತೆ ಹೂವಯ್ಯನ ಅವನ್ ಮಗ ಇದ್ದಂಗೆ ಅಲ್ಲೇನು. ಹೂವಯ್ಯ, ನಿಮ್ಮವ್ವ ನಾಗಮ್ಮ ನಿನ್ ನೋಡ್ಕೊಂಡಂಗೆ ಈ ಮಕ್ಕಳು ನೋಡ್ಕೊಂಡಿಲ್ಲನು? ಕಾನೂರು ಮನೆ ಅಂದ್ರೆ ಒಂದು ತುಂಬಿದ ಮನೆ ಇದ್ದಂಗಿತ್ತು. ಅಂತದ್ರಲ್ಲಿ ಹೋಗಿ ಈ ವಯಸ್ಸಿನಲ್ಲಿ ಕಾಣಂದಿ ಕಾಣಂದಿ ಎಲ್ಲಿ ಎಲ್ಲೋಡ್ತು ಎಲ್ಲೋ ಪುಟ್ಟ ನಾಡಂದಿನ ಎಲ್ಲಿ ಅಣ್ಣಯ್ಯ ನೀನ್ ನೋಡ್ದ? ಕಕ್ಕಯ್ಯ ನೀವೇನೋ ಹೇಳ್ತಿದ್ರಲ್ಲ. ಆ ವಿಷಯ ಹೋಗ್ಲಿ ಬಿಡು. ನಿಮ್ ಕಾಲೇಜ್ ಹೆಂಗದೆ? ಇನ್ನು ಎಷ್ಟು ವರ್ಷ ಅದೆ? ಇನ್ ಒಂದ್ ವರ್ಷ ಆದ್ರೆ ನಮ್ ಬಿ ಎ ಮುಗಿತದೆ. ಚಳವಳಿ ಆಂದೋಲನ ಬಹಳ ನಡೆದಂತ ಮೈಸೂರ ಹಂಗೆ? ಹೌದು, ಮಹಾತ್ಮ ಗಾಂಧಿಯವರು ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಎಷ್ಟೋ ಜನ ಆಂದೋಲನ ಸೇರ್ತಿದ್ದಾರೆ. ಹ್ಮ್, ಕಾಲೇಜ್ ಎಷ್ಟೋ ದಿನ ಬಂದ್ ಆಗಿರುತ್ತೆ. ಕೆಲವು ಸಾರಿ ವಿದ್ಯಾರ್ಥಿಗಳ ಆಂದೋಲನದಲ್ಲಿ ಇರ್ತಾರೆ, ಕೆಲವು ಸಾರಿ ಮೇಷ್ಟ್ರುಗಳು ಅವರೊಟ್ಟಿಗೆ ಸೇರಿ ಮೆರವಣಿಗೆಯಲ್ಲಿ ಹೋಗ್ತಾರೆ. ಓಹೋ, ಏಯ್ ನಂಜ, ಏಯ್ ಅವರ ಮೀನ್ ಕಾಣ್ತವನು? ನಾ ಹೇಳಲೇನ್ ತೂಬಿಂಕೆರೆಗೆ ಹೋಗೋಣ ಅಂತ, ಇಷ್ಟೊತ್ಕೊಂಡು ಎರಡು ಡೌಲಾರ ಸಿಕ್ಕಿರೋವು. ನಂಗ್ ಗೊತ್ತೋ, ಆದ್ರೂ ಇವತ್ತು ಹೂವಯ್ಯ ರಾಮಯ್ಯ ಮೈಸೂರಿಂದ ಬತ್ತಿದ್ದಾರೆ. ಕಾನೂರು ಗಾಡಿ ಅವ್ರನ್ನ ಕರ್ಕೊಂಬರಕ್ ಹೋಗಿರೋದು ನಾನ್ ನೋಡಿದ್ದೀನಿ. ಅವ್ರನ್ನ ಇವತ್ತು ನಮ್ಮನೆಗೆ ಮುತ್ತಳ್ಳಿಗೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ. ಆಹಾ ಚಿನ್ನಯ್ಯ ಗೌಡ್ರೆ, ನಿಮ್ ತಂಗಿ ಸೀತಮ್ಮ ಅವ್ರಿಗೂ ಹೂವೆ ಗೌಡ್ರಿಗೂ ಒಳ್ಳೆ ಜೋಡಿ ಆಗ್ತದೆ. ಹಂಗಾರ ನಾವು ರಸ್ತೆ ಬದಲೇ ಕೂತ್ಕೋಬೋದಿತ್ತು. ಇಲ್ಲಿ ಸಿಕ್ಕೋ ಮೀನು ಅಷ್ಟೇ, ಅಲ್ಲಿ ಸಿಕ್ಕೋ ಮೀನು ಅಷ್ಟೇ.
ಮಾಡಿ ಕಣೋ. ಗೌಡ್ರೆ ಮೀನು ಮೀನು, ಅವಲ ಅವಲ ಅವಲ. ಏನತ್ ನೋಡು, ಚಿನ್ನಯ್ಯ ಯಾರೋ ಈಡಾರಿಸಿದ್ರು, ಎತ್ ಬೆದರ್ಬಿಟ್ಟು. ನಾನು ಅವಾಗ ಮುಟ್ಟಕ್ ಹೋದ್ರೆ ಆಯಕ್ಕೆ ಬಂದ್ಬಿಡ್ತೀನಿ. ಗಾಡಿ ನಿಲ್ಸ, ಗಾಡಿ ನಿಲ್ಸಾರಪ್ಪ. ಮೆತ್ತಿಗೆ ಮೆತ್ತಿಗೆ. ಚಾಕ್ಲೇಟ್ ಕಂಡ್ರ ಮೆಲ್ಲಗು ನಿಧಾನ. ಮೆತ್ತಿಗೆ ಮೆತ್ತಿಗೆ ಬಂದ್ವಲ್ಲ ಬಾಗಿಲು ಬಾಗಿಲು ಸ್ವಲ್ಪ ಹಾಗೆ ಎತ್ತು ಬೇದರಿ ಗಾಡಿ ಮುಗಿಸ್ಕೊಂತು ಪೆಟ್ಟಿಗೆ ಬೆನ್ನಿಗೆ ಬಡದು ಸ್ವಲ್ಪ ನೋವಾಗಿ. ಹೌದಾ, ಎಲ್ಲಾಗ್ತಿದ್ದು ಹೂವಯ್ಯ? ನೀನೊಂದ್ ಎರಡು ದಿವಸ ಇಲ್ಲೇ ಇದ್ಬಿಡು ರಮಯ್ಯ, ನೀನು ಅಷ್ಟೇ. ಅಯ್ಯೋ ಮಾಮಯ್ಯ, ನಾವು ಹೋಗ್ಲೇಬೇಕು, ಅಪ್ಪಯ್ಯ ಕಾಯ್ತಾ ಇರ್ತಾರೆ. ಒಂದ್ ಎರಡು ದಿವಸ ಕಡವ. ಸಿಂಗಪ್ಪ, ಇವತ್ ರಾತ್ರಿ ನೀನ್ ಇಲ್ಲೇ ಇದ್ಬಿಡು. ಪುಟ್ಟಣ, ನೀನ್ ಕಾನೂರ್ಗ್ ಹೋಗಿ ಚಂದ್ರಯ್ಯ ಬಾವಿಗೆ ಇವರೆಲ್ಲ ಎರಡು ದಿವಸ ಬಿಟ್ಟು ಬರ್ತಾರೆ ಅಂತ ಹೇಳು. ಚಿಕ್ಕಮ್ಮ, ಇನ್ನೊಂಚೂರು ಉಪ್ಪಿಟ್ಟು. ಇನ್ನು ಉಪ್ಪಿಟ್ಟಿಲ್ಲ, ಖಾಲಿ ಆಯ್ತು. ಅವನ್ಗಿನ್ನೊಂಚೂರು ಹಾಕೆ, ಇನ್ನ ಹುಡುಗ ಹೆಚ್ಚು ತಿಂತಾನೆ. ಏನ್ ಹುಡುಗ, ಹೊಟ್ಟೆನ ಕಣಜಾನ? ಅಡ್ಬೆ ಮುಂಡೆ, ಇದ್ರ ಅಪ್ಪನ ಮನೆ ಗಂಟು. ಎಂತಾತೋ, ಎಂತ ದೊಡ್ಡಮ್ಮ? ಆ ಪಾಪದ ಹುಡುಗ ಇನ್ನೊಂಚೂರು ಉಪ್ಪಿಟ್ಟು ಹಾಕಂದ, ಇದ್ ಹಾಕಲ್ಲ. ಏನಿದ್ರ ಅಪ್ಪನ ಮನೆಯಿಂದ ತಂದು ಹಾಕ್ತದ? ಕಣ್ಣು ಸುತ್ತ ಮುಂದೆ ರಾಣಿ ಬರಣೆ ಹಿಂಗೆ ಕಣ್ಣು ಹಿಂಗ ಹೋಗೋಕೆ ಸುಳ್ ಸುಳ್ ಕತೆ ಕಟ್ತಾರೆ. ಅವ್ರ ನಾಳೆಗೆ ಹೊರಲೆ ಹಿಡಿಯಾ. ಈ ಹಾಳು ಮನೆಗೆ ಯಾವ ಗಡ್ಗಲ್ ಕಾಲಿಟ್ನೋ ಏನೋ. ಗಂಜಿ ಕುಟ್ಕೊಂಡ ಯಾರು ಅಲ್ಲಿ ಇರ್ತಿದ್ದೆ. ಅವ್ರ ವೈಫ್ ಹುಳ ಬೀಳ, ನಾನು ಹುರ್ಕೊಂಡು ತಿಂತಾರೆ. ಹುಡುಗರು ನಮ್ಮ ಮಕ್ಕಳು ಮನೆ ಮೇಲೆ ಎತ್ಕಟ್ಟಿ ಬಾಯಿ ಬಂದ ಬಯಸ್ತಾರೆ. ಯಾರು ಎತ್ಕಟ್ಟಿದ್ದು, ಯಾವಾಗ್ನೆ? ನಂಗೇನ್ ಗೊತ್ತಾಗೋದಿಲ್ಲ, ಕಣ್ಸನೆ ಮಾಡಿದ್ದು. ನಾಳ್ಗೆ ಬಿಗಿಡ್ದ್ ಮಾತಾಡು ದಿಂಡೆ ಬಸ್ವಿ. ಯಾರ ದಿಂಡೆ ಬಸ್ವಿ? ಹಾದರ್ಗಿತ್ತಿ? ಅಯ್ಯೋ ದೊಡ್ಡಮ್ಮ ಸುಮ್ನಿರಿ, ಆ ನಾಯಿ ಜೊತೆ ಎಂತ ಮಾತು? ಏಯ್ ಯಾರೇ ನಾಯಿ ಹಡ್ಬೇ ಬಜಾರಿ? ಬಾಬಾ ಹೊಡಿ ನೋಡಣ, ನಾನು ತೋರಿಸ್ತೀನಿ, ನಿನ್ ಕೈ ಮುರಿದಿರ್ತೀನಿ. ಅದಕ್ಕೆ ನೀನ್ ಅಜ್ಜ ಬರ್ಬೇಕು. ನನ್ನ ಜೇದ್ ಬಂದಲ್ಲಿ ನೀನ್ ಕೂದ್ ಬರಗಿ ಹೋಗ್ತಿಲ್ಲ, ದೌಲತ್ ಮಾಡ್ತಾಳೆ. ಅಪ್ಪಯ್ಯ ಬರ್ಲಿ ಹೇಳ್ತೀನಿ. ಹೋಗೆ, ನೀನ್ ಅಪ್ಪಾದ್ರೆ ಹೇಳು, ಅಜ್ಜಗಾದ್ರೆ ಹೇಳು, ನನ್ ಹೆಸ ಬರ್ಬೇಡ ನೀನು. ಆ ಹೇಸ್ಗೆ ಮೇಲೆ ಅಂತ ಕಲ್ಲು ಹಾಕ್ತಿ ಪುಟಮ್ಮ, ನಮ್ಮ ಮಕ್ಕಕ್ಕೆ ಸಿಡಿತದೆ. ನಿನ್ ಬಾಯಿಲ್ ಅವಳು ಹೇಸ್ಗೆನೆ. ಓಬಯ್ಯ, ನಿಂಗ್ ಹೆಚ್ ಸಾಲ ಕೊಡಕ್ಕಾಗಲ್ಲ. ನೀ ಎಷ್ಟ್ ಸಾಲ ತೀರಿಸ್ಬೇಕು ಗೊತ್ತಾ? ಇಲ್ಲಿ ನೋಡು, ಅವೆಲ್ಲ ನಮ್ಮ ಅಪ್ಪಯ್ಯ ಮಾಡಿದ ಸಾಲ. ಅವ ಮೂರ್ ಮೂರೇನ್ರು ಮಾಡ್ಕೊಳ್ಳಕ್ಕೆ ಸಾಲ ಮಾಡಿದ್ರೆ ನಾ ಏನ್ ಮಾಡ್ಲಿ? ಈ ಮುದುಕರಿಗೆ ಸಾಯಕ್ಕಾದ್ರೆ ಚಟ ಬೇಡಂತೆ. ಅದೆಂತರ ಆಗ್ಲಿ, ನೀ ಅವ್ರ ಮಗ, ಅವ್ರ ಮನೆ ಅಲ್ಲದೀಯ, ನೀನೇ ತೀರಿಸ್ಬೇಕು ಆ ಸಾಲ. ಅವನ ಹೆಂಡ್ರು ಸತ್ರು ಹತ್ರ ಉಳಿತು. ಇದನ್ನೆಲ್ಲ ಸಿಂಗಪ್ಪನ ಹತ್ರ ಹೇಳಕ್ಕ? ಹೂವಯ್ಯ ರಾಮಯ್ಯ ಯಾವಾಗ ಬರ್ತಾರೋ? ಇವತ್ತೇ ಬರ್ತಾರೆ, ಗಾಡಿ ಕಳ್ಸಿನ ಕರ್ಕೊಂಡ್ ಬರಕ್ಕೆ. ನಾನ್ ನಿನಗೆ ಬಹಳ ಹಿಂದೆನೆ ಹೇಳಿದೆ, ಕಾಲೇಜ್ ಕಲತ್ರೆ ಹುಡುಗ್ರು ಹಾಳಾಗ್ತಾರೆ. ಸ್ಕೋಬೇಕು ಅಂತಿದ್ರೆ ಮೊದ್ಲು ಅವ್ರ ಮದುವೆ ಮಾಡು. ನಾನು ನಿನ್ ಬರ್ತೀನಿ. ನಮಸ್ಕಾರ. ಯಾರೇ? ಏನು? ನಾನಮ್ಮರ ಸೇಸಿ ನಾಗಮ್ಮರು ಬಾ ತಂಗಳನ ಕೊಡ್ತೀನಿ ಅಂತ ಹೇಳಿದ್ರು. ನಾನೇ ಕರೆದಿದ್ದು ತಂಗಳನ್ನ ಹಾಕಕ್ಕೆ. ಯಾಕೆ ಕಡ ಮಾಡಕ್ಕ?
ಈ ಮನೇಲಿ ಯಾರು ಸಾಯಿಲ್ಲ ಮೇಡಮ್ ನುರಿಯಗೆ. ಅಲ್ಲಮ್ಮ ನಾಗಮರು ಅದೆಲ್ಲ ನಂಗೆ ಗೊತ್ತಿಲ್ಲ, ಅನ್ನ ನೇಯ ಗಿನ್ನಿಲ್ಲ. ಹೋಗಿ ನೋಡಿ ಶೇಸಿ ತಡಿಯೇ. ನೀ ಎಲ್ಲ ಹೊರಟೆ ಶೇಸಿಗೆ ಅನ್ನ ಕೊಡಕ್ಕೆ? ನಾ ಕೊಡೋದಿಲ್ಲ ಅಂತ ಹೇಳಿದ್ನಲ್ಲ. ನೀ ಯಾರು ಹೇಳಕ್ಕೆ? ಬಿಡೆ ಬಿಡು ಬಿಡೆ, ನೀನ್ ಬಿಡು 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 ಅಂದಿಲ್ಲ ಬಿಡು. ಅಯ್ಯೋ ದೇವ್ರೆ, ಮುತ್ತಂತ ಗಡ್ಗೆ ಹೊಡೆದೋತಲ್ಲೆ. ಪುಟ್ಟಮ್ಮ ಏನು ಏನ್ ನಡೋದು ಇಲ್ಲಿ? ಏನೇ ರಂಪಟ ಇದೇನಿದು? ಇದೆಲ್ಲ ಚಿಕ್ಕಮ್ಮ ಮಾಡಿದ ಕೆಲ್ಸ, ಎಲ್ರಿಗೂ ಬೈತಾರೆ. ದೊಡ್ಡಮ್ಮ ಹದರ್ಗಿತ್ತಿ ಅಂತೆ, ನಾನ್ ಬಜಾರಿ ಅಂತೆ. ನೀ ಬಂದಾಗ್ಲಿಂದ ಮನೆಯಲ್ಲಿ ಒಂದು ಗಳಿಗೆ ನೆಮ್ಮದಿ ಇಲ್ಲ ಗೊತ್ತಾತ? ಹೆರಿಗೆ ಜನ ಕೂತಾರೆ, ಬಳಗೆ ಗಲಾಟೆ ಗದ್ಲ, ಬೇಕಾದವ್ರು ಬೇಕಾದಲ್ಲಿ ನಿನಗೆ ಸುಮ್ಮನೆ ಕೊಡಕ್ಕಾಗಲ್ಲ. ಗೌಡ್ರೆ ಇದೆಂತ ಮಾಡ್ತಿದ್ರಿ? ಬನ್ನಿ ಇದನ್ನ ಕೇಳ್ಕೊಳ್ಳಿ, ಇದು ಮುಖ್ಯ, ಬನ್ನಿ. ನನ್ನ ಮಾತು ಕೇಳಿನಿ ನೀವು. ಇವತ್ ಬೆಳಿಗ್ಗೆ ಏನ್ ಕಂಡಿದ್ದಿ ಗೊತ್ತಿತ್ತಾ? ಕಾಡಂಗೆ ಕದ್ದು ಮರ ಕಡಿತಿದ್ರಲ್ಲ, ಆ ಕಳ್ಳಾಡ್ದಂಗೆ ಭಾರಿ ದೊಡ್ಡ ದೊಡ್ಡ ತುಂಡಿತ್ತು ಕಾಣಿ. ಹೌದಾ? ಹಾ ಎಲ್ಲಿ? ಓ ಇಲ್ಲೇ ಹೊಸಳ್ಳಿ ಕಾಡಂಗೆ. ಆಳ್ಗಳೆಲ್ಲ ನಮ್ ಕಡೆ ಇರಲ್ದ, ಹಂಗಾಗಿ ಹೇಳಿರು ಸಿಂಗಪ್ ಗೌಡ್ರದು ನಾಟ ಅಂತ ಹೇಳಿ. ಆ ಕಳ್ಳನಾಟ ಮಾರಿದ್ರೆ ಸಿಂಗಪ್ ಗೌಡ್ರಿಗೆ ಕಮ್ಮಿ ಅಂದ್ರು ಒಂದ್ 7,000 ಲಾಭ ಸಿಕ್ತಿತ್ತು ಕಾಣಿ. ಆ ಸಿಂಗಪ್ ದಂಡ ಕಕ್ಕಿಸ್ತೀನಿ ನೋಡ್ತಿರು, ಒಳ್ಳೆ ಪಾಠ ಕಲಿಸ್ತೀನಿ. ನಾಳೆ 4-5 ಜನ ಆಳುಗಳನ್ನ ಕರ್ಕೊಂಡು ಹೋಗಿ ಆ ನಾಟ ಅಂತ ನಮ್ ತೋಟದ ಬದಿಗೆ ಹಾಕ್ಸಿ ಗೊತ್ತಾ? ಆಮೇಲೆ ನಾನು ನೋಡ್ಕೋತೀನಿ. ಏನದು ಮತ್ತೆ? ಅಯ್ಯೋ ದೇವ್ರೇ, ನಿನ್ ಕಣ್ಣಿಗೆ ನಿನ್ ಗುಡಿಗ್ ಬೆಂಕಿ ಬೀಳ, ನಿನ್ ಕೆಟ್ಟ ಕಣ್ಣು ನನ್ ಮೇಲ್ ಬಿತ್ತು, ನನ್ ಗಂಡನ್ ತಗೊಂಡೆ, ಈಗ ನನ್ ಮಗನ್ ಕಿತ್ಕೋತೀಯಣ. ಏನಾದ್ ಪುಟಣ? ಅಂತ ಏನಿಲ್ಲ, ಗಾಡಿ ಮುಗಿಸ್ ಬಿದ್ದು ಹೂವ ಹಿಂಗೆ ಸಣ್ಣಕ್ಕೊಂದ್ ಪೆಟ್ಟಾತು. ಇವತ್ತು ಹೂವಯ್ಯ ರಾಮಯ್ಯ ಮುತ್ತಳ್ಳಿಲೇ ಉಳ್ಕೊಂಡಾರೆ. ಓಹೋ, ಎತ್ತು ಸುಸ್ತಾಗಿರ್ಬೇಕು, ಸುಧಾರಿಸ್ಕೊಳ್ಳೆ. ಸಾಯಂಕಾಲ ಇವ್ರನ್ನ ಮುತ್ತಳ್ಳಿ ಕರ್ಕೊಂಡು ಹೋಗು. ಸಾಯಂಕಾಲ ಯಾಕೆ? ನಾನು ನನ್ ಮಗ ಅಂದ್ರೆ ಈ ಮನೇಲಿ ಎಲ್ರಿಗೂ ಹಂಗೆ, ಜೀವ ಆದ್ರೂ ಯಾರು ಕೇಳಾರಿಲ್ಲ. ನನ್ಗೆ ಯಾರ ಗಾಡಿ ಹಂಗು ಬೇಡ, ನನ್ ನಡ್ಕೊಂಡಾರು ಹೋಗಿ ನನ್ ಮಗನ್ ಮಕಾನಾರು ನೋಡ್ತೀನಿ. ನಿಂಗ ಗಾಡಿ ಕಟ್ಟು, ಇವ್ರನ್ನ ಮುತ್ತಳ್ಳಿ ಕರ್ಕೊಂಡು ಹೋಗು ಈಗ್ಲೆ. ಮತ್ತೆ ಪುಟ್ಟಣ್ಣ, ರಾಮಯ್ಯ ಹೇಳು ನಾನ್ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ. ಅಪ್ಪಯ್ಯ, ನಾವು ಮುತ್ತಳ್ಳಿಗೆ ಹೋಗೋದ ಹೂವೆ ಅಣ್ಣನ್ ನೋಡಕ್ಕೆ? ಎಲ್ಲರೂ ಹಾಳಾಗ್ ಹೋಗಿ. ಹಂಗಾರ ಗೌಡ್ರಿ ಆಳಿಂದ ನೋಡ್ಕಂತೀವಿ ನಾಳಿಂದು. ಏನು ಹೂವಯ್ಯ, ಹುಷಾರಿಲ್ವೇನು? ಗಾಡಿ ಮುಗಿಸ್ ಬಿತ್ತು, ಟ್ರಂಕ್ ಬೆನ್ನಿಗೆ ಬಡ್ದು ಪೆಟ್ಟಾಗದ. ಇದಕ್ಕೊಂದು ಒಳ್ಳೆ ಉಪಾಯ ಅಂದ್ರೆ ಒಂದ್ ಯಂತ್ರ ಕಟ್ಸೋದು. ಗ್ರಹಗತಿಗಳ ಸಮಾಧಾನಕ್ಕೆ ಒಂದ್ ಸಣ್ಣ ಪೂಜೆ ಇಟ್ಕೋಬಹುದು. ಅಣ್ಣೆಗದ್ರಲ್ಲೆಲ್ಲ ನಂಬಿಕೆ ಇಲ್ಲ ಬಿಡಿ. ಓಹೋ, ಒಂದ್ ವರ್ಷ ಕಾಲೇಜ್ ಹೋದ್ರಿ ಅಂತ ನಮ್ ಪೂರ್ವಜರಿಗಿಂತ ನೀವು ಭಾರಿ ಬುದ್ಧಿವಂತರಾಗ್ಬಿಟ್ರು. ಇಲ್ಲ ಜಯಸ್ರೆ, ನಾವ್ ಯಾರಿಗೂ ಅವಮಾನ ಮಾಡ್ತಾ ಇಲ್ಲ, ಅಥವಾ ನಾನೇನು ನಮ್ಮ ಪೂರ್ವಜರಿಗಿಂತ ಹೆಚ್ಚು ಬುದ್ಧಿವಂತನೂ ಅಲ್ಲ. ನೋಡಿ, ವಿಜ್ಞಾನ ಬೆಳೆದ ಹಾಗೆಲ್ಲ ಎಷ್ಟೋ ವಿಚಾರಗಳ ಬಗ್ಗೆ ನಮ್ಗೆ ತಿಳಿತಾ ಇದೆ. ಹಾಗೆ ನಮ್ ಪೂರ್ವಜರು ನಂಬಿಕೊಂಡ ಎಷ್ಟೋ ವಿಚಾರಗಳಲ್ಲಿ ಮೂಢನಂಬಿಕೆ ಇದೆ ಅಂತ ನಾವು ಸಿದ್ಧ ಮಾಡಿ ತೋರಿಸ್ಬಹುದು. ಹಂಗಾರೆ ನಿನ್ ಪ್ರಕಾರ ಬುದ್ಧಿವಂತರಲ್ಲ ಈ ಕಾಲದವ್ರೆ, ಹಿಂದಿನವರಲ್ಲ. ನಮ್ಮ ಪೂರ್ವಜರಿಗೆ ಮಂತ್ರಶಕ್ತಿಯಿಂದ 3 ಲೋಕಗಳ ಸಂಚರಿಸುವ ಶಕ್ತಿ ಇತ್ತು ಗೊತ್ತಾ? ಯಾರೇನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಅದಕ್ಕೆಲ್ಲ ಸಾಕ್ಷಿ ಎಲ್ಲಿದೆ? ರಾಮಾಯಣದಲ್ಲಿ ಪುಷ್ಪಕ ವಿಮಾನದ ಉಲ್ಲೇಖ ಇದೆ ಅಂದ್ರೆ ಯಾರೇ ಅದನ್ನೆಲ್ಲ ಸಿದ್ಧ ಮಾಡಿ ತೋರಿಸ್ತಾರೆ? ಪುಷ್ಪಕ ವಿಮಾನ ಒಂದು ಸುಂದರ ಕಾವ್ಯ ಕಲ್ಪನೆ. ನಮ್ಗೆ ಗೊತ್ತಾಗ್ಬೇಕಾಗಿರೋದು ಏನು ಅಂದ್ರೆ, ಪುಷ್ಪಕ ವಿಮಾನ ಯಾವ ವೈಜ್ಞಾನಿಕ ಸಿದ್ಧಾಂತಗಳ ಮೇಲೆ ಹಾರಾಡ್ತಾ ಇತ್ತು ಅಂತ. ಹೋಯ್ಯ, ನಿನ್ನ ಬುದ್ಧಿ ನಿನ್ನ ಸಿಮ್ಸದಲ್ಲಿಲ್ಲ. ನಮ್ಮ ಪರಂಪರೆ, ದೇವತೆ, ವೇದ ಇವನ್ನೆಲ್ಲ ತಿರಸ್ಕರಿಸೋದು ಅಂದ್ರೆ ನಿನಗೆ ಏನೋ ಕೇಳ್ಕಾದಿದೆ. ನೀವು ನಿಮ್ ಹೊಟ್ಟೆ ಪಾಡಿಗಾಗಿ ಹೀಗೆಲ್ಲ ಸಮರ್ಥಿಸ್ಕೋತೀರಿ ಅಷ್ಟೇ. ಭಗವದ್ಗೀತೆ ಮತ್ತು ಉಪನಿಷತ್ಗಳನ್ನ ನಾನ್ ನಿರಾಕರಿಸಲ್ಲ, ಆದ್ರೆ ಈ ವಿಭೂತಿ ಕೊಡೋದು ಸತ್ಯನಾರಾಯಣದತ್ತ, ಅದ್ ಹೇಗ್ರಿ ನಿಮ್ಮ ತಾಯ್ದ ನನ್ನ ಬೆನ್ನು ವಾಸಿ ಮಾಡುತ್ತೆ? ಏನಯ್ಯ,
ನಿನ್ನ ತಂದೆ ಅದ್ ಎಷ್ಟು ಗೌರವದಿಂದ ನಡ್ಕೋತಾ ಇದ್ರು ಗೊತ್ತಾ? ಅದ್ ಏನು ಭಯಭಕ್ತಿ! ನೀನ್ ಚಿಕ್ಕವನಿದ್ದಾಗ ಎಷ್ಟು ವಿಭೂತಿ ಚೀಟಿ ಕೊಟ್ಟಿದ್ದೀನಿ ಗೊತ್ತಾ? ದಯವಿಟ್ಟು ಕ್ಷಮಿಸಿ, ನಮ್ ತಂದೆ ಯಾಕೆ ಸತ್ರು ಅಂತ ಗೊತ್ತೇನೋ. ನೀವು ಮಂತ್ರ ತಂತ್ರ ಮಾಡಿದ್ರಿಂದ ನಿಮಗೇನೋ ತಾನು ಮಾಡಿದ ಸರಿ ಅಂತಂದಿರಬಹುದು, ಆದ್ರೂ ಅವರು ಸತ್ರು. ನಾನೇನು ಹೊರಡ್ತೇನೆ. ರಾಮಯ್ಯ, ಹೂವ ಏನ್ ಮೇಲ್ ಕರ್ಕೊಂಡು ಹೋಗು, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆಯ್ತು ಬಾಣೆ ಬನ್ನಿ. ರಾಮಯ್ಯ, ನಾನು 15 ದಿನ ಬಿಟ್ಟು ಬರ್ತೀನಿ. ಆ ಬ್ರಹ್ಮಬಲದ ಪೂಜೆ ಮಾಡಿಸ್ಬೇಕು ಅಂದಿಲ್ಲ, ಮಾಡಿಸು. ಕಾಳ ಕಂಬಳಿ ಮೇಲ್ ತಗೊಂಬಾಳಿಸ್ಬೋಲ್ಗೆ. ಹೆಂಗದೀಯ ಸುಬ್ಬಕ್ಕ? ನಾಗತ್ತೆ ಪುಟ್ಟಮ್ಮ ಎಲ್ಲಿ? ಮುತ್ತಳಿಗೆ ಹೋಗ್ಯಾರೆ. ನೀ ಹೋಗ್ಲಾ ಅವ್ರ ಜೊತೆಗೆ? ಅವ್ ನನ್ನ ಕರ್ಕೊಂಡು ಹೋಗ್ತಾರೆ. ಕುಟ್ಟಬಾರದು ಹೆಣ್ಣಾಗಿ ಹೇಳ್ತಮ್ಮ ಪಾಪ ಶಿಕ್ಷೆ ಅದು. ಹಂಗ ಯಾಕೆ ಹೇಳ್ತೀಯ? ಮತ್ತಿನ್ನೇನು, ಅಪ್ಪ ಅವಂಗ್ ಬೇಡಾದೆ, ಇಲ್ದೂಕುದ್ರು ಇಲ್ಲ ಗಂಡಂಗು ಬೇಡಾದೆ, ಎಲ್ಲೋದ್ರು ನರ್ಕದೆ. ಇಲ್ಲಿ ನಿನ್ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ? ನೋಡ್ಕೋತಾರೆ, ಸಹಾಯದೊಂದು ಬಾಕಿ ಉಳಿದಿದೆ. ಯಾಕೆ? ಅದೊಂದು ಅಡವೆ ಮುಂದೆ ಒಂದಷ್ಟು ಮಕ್ಕಳು ಚಾಡಿ ಹಚ್ಕೊಡೋದು ಬಯಸದು. ನನ್ನ ಹೊಡಿಯಕ್ ಬಡಿಯಕ್ಕಂತಾನೆ ಮದ್ವೆ ಆಗಾನೆ. ನನ್ ಗಂಡ ಇದಕ್ಕೆ ಮದುವೆ ಆಗ್ಬೇಕಿತ್ತು? ಅದಕ್ಕೆ ಅಲ್ಲ, ಸಂಸಾರ ಅನ್ನೋದು. ನಾ ಹುಟ್ಟಿದ್ದೆ ಕಷ್ಟಪಡಕ್ಕೇನು. ಹಂಗಾರೇನು, ಪ್ರಪಂಚ ಎಲ್ಲ ಅಷ್ಟು ಕೆಟ್ಟೋಗ್ಯಾದ? ಒಬ್ರಿಗೊಬ್ರು ಸಹಾಯ ಮಾಡೋದಿಲ್ಲ, ಒಬ್ರಿಗೊಬ್ರು ಕಷ್ಟದಲ್ಲಿ ಆಗ್ಬೇಕು. ಈಗ ನಂದೇ ತಗ, ನಂಗೆ ನಿನ್ ಮುಂಚೆ ಗೊತ್ತಿರಲ್ಲ, ಆದರೆ ನೀನ್ ನನ್ ತಂಗಿಯಂಗ ಆಗಿಯ. ಏನೋ, ಹೋ ಜನ್ಮದಲ್ಲಿ ನಾನು ನೀನು ಅಣ್ಣ ತಂಗಿ ಆಗಿದ್ದು ಬಿಡು. ಈ ಮನೆಯಲ್ಲಿ ನಿಂಗೊಪ್ಪಂಗೆ ನನ್ ಸೊಂಟ ಅರ್ಥ ಆಗಿರೋದು. ಸುಬ್ಬಕ್ಕ, ನೀನೊಂದು ಉಪಕಾರ ಮಾಡ್ಬೇಕಲ್ಲ. ಅಯ್ಯೋ ಮಾರಯ್ಯ, ನನ್ನಿಂದ ಎಂತ ಉಪಕಾರ? ನೀನಿಗ ಉಪಕಾರ ಮಾಡದಿದ್ರೆ ನನ್ ಕುತ್ತಿಗೆ ನೇಣ ಹಾಕೋಣದೇ ಗತಿ. ಹೇಳ್ ಮಾರಯ್ಯ, ನನ್ ಕೈಲಾಗಿದ್ ಮಾಡ್ತೀನಿ. ಬಾರಿ ದೊಡ್ಡಕೇನಲ್ಲ, ನಂಗೊಂದ್ ಸ್ವಲ್ಪ ದುಡ್ಡು ಬೇಕಿತ್ತು, ಬಾರಿ ಹರ್ಕತ್ತು, ಒಂದ್ ತಿಂಗಳಲ್ಲೇ ವಾಪಸ್ ತಂದು ಕೊಡ್ತೀನಿ. ಅದೊಂದ್ ಮಟ್ಟಿಗೆ ಆಗಲ್ಲ ಬಿಡು, ನಂಗೆ ಎಲ್ಲಿಂದ ದುಡ್ಡು ಬರ್ತದೆ? ಆಗೋಗೋ ಮಾತಲ್ಲ. ಏನ್ ಸುಬ್ಬಕ್ಕ, ಇಷ್ಟು ದೊಡ್ಡ ಸಾವುಕಾರ ಕೈ ಹಿಡಿದು ನನ್ನ ಹತ್ರ ದುಡ್ಡಿಲ್ಲ ಅಂತೆಲ್ಲ? ಇರು ಬಂದೆ. ಎಷ್ಟದೆ? ನನ್ ಗೊತ್ತಿಲ್ಲ, ನೀನೇ ಲೆಕ್ಕ ಹಾಕೋ, ಆದ್ರೆ ಒಂದ್ ತಿಂಗಳಲ್ಲಿ ವಾಪಸ್ ಕೊಡ್ಬೇಕು. ಸುಬ್ಬಕ್ಕ, ನಾನು ನಿನಗೆ ಮೋಸ ಮಾಡ್ತೀನಿ ಅನ್ಕೋಬೇಡ, ನನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಅಕ್ಕ,
ಹೂವೆ ಬಾಬಾ ಕಾನೂರ್ಗೆ ಯಾವಾಗ ಹೋಗ್ತಾರೆ? ಸುಮ್ಮನಿರೆ, ಹಂಗೆಲ್ಲ ಕೇಳ್ಬಾರ್ದು. ಯಾಕೆ ಸುಮ್ಮನಿರೆ? ಅಕ್ಕ ಬಾವಯ್ಯ ಎಂತ ಕಳ್ತಾರೆ? ಸುಮ್ಮನಿರೆ. ಯಾರು ಹೇಳ್ತಿದ್ದಾರೆ? ಬಹಳ ನೋವಾಗ್ತದ? ನೋವೇನೂ ಇಲ್ಲ, ಸುಮ್ಮನೆ ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ. ಸೀತಾ, ನೀನ್ ಯಾವಾಗ್ಲೂ ಅತ್ತಿದ್ದಿಲ್ವಾ? ಹ್ಮ್, ಐತಳೆ ನಮ್ಮ ಅವ್ವ ಹೊಡೆದಾಗ. ಸುಮ್ಮನಿರೆ. ಸುಮ್ಮನಿರು ಸುಮ್ಮನಿರು ಅಂತ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದ. ಅವ್ವ ಹೊಡೆದ್ ಬಿಟ್ಟು ಮತ್ತೆ ಯಾವಾಗ ಅತ್ತೀಯ? ಕಣ್ಣೀರ್ ಬರ್ತದ? ಅದು ತುಂಬಾ ಚೆನ್ನಾಗಿದ್ರೆ. ಹಂಗಾರೆ ಒಂದ್ ಹೇಳಿ. ನಮಸ್ಕಾರ. ಇಲ್ಲ ಹೋಗ್ಬೇಕೌಡ್ರೆ, ಇವತ್ ನಿಮ್ ಕೊಡಲ್ಲ. ಯಾಕೆ? ಇನ್ಮೇಲೆ ನಿಮಗ್ ಸಾಲ ಕೊಡಕ್ ಆಗಲ್ಲ. ವಾಗ ನಿನ್ ಸಾಲ ಯಾವನಿಗ್ ಬೇಕು? ಎಷ್ಟದೆ ನಂಗೆ ಗೊತ್ತಿಲ್ಲ, ನೀನು ನೋಡ್ಕ. ರಾಜನ್ ತಲೆ ಅದೆ, ರಾಜನ್ ತಲೆ ಸರಿಗೆ ನೋಡ್ಕ. ಸರಿ ಸರಿ ತಗಳಿ. ಇವತ್ ನಿಮಗೆ ಸಾಲ ಕೊಡಲ್ಲ. ಕಾಣಿಸ್ಲಿಲ್ಲ ಬಾ, ಕೂತ್ರ ಕೂತ್ರ. ಏ ಜಾಕೆ, ನೋಡ ಪ್ರಮಾಣ ಮಾಡಿ ಹೇಳ್ತೀನಿ ಗೌಡ್ರೆ, ನಾ ಇಲ್ಲಿಗೆ ಬಂದಿದ್ದು ನಿಮ್ ಕಳ್ಕೊಡಿಯಕ್ಕಲ್ಲ. ನೀವು ನಂಗೆ ಬಹಳ ಉಪಕಾರ ಮಾಡಿರಿ, ಅದನ್ನ ತೀರ್ಸಕ್ಕೆ ಈ ಸುದ್ದಿ ಹೇಳಲೇಬೇಕು. ಯಾವ ಸುದ್ದಿನ? ನೀವು ಏನೋ ಕಳ್ಳನಾಟ ಎಲ್ಲ ಕುಸಿಟ್ಟಿರಂತೆ. ಹೌದಾ? ಅದೇ ಜಾಗ ಚಂದ್ರೇಗೌಡರು ಸೇರೆಗಾರಿಗೆ ಗೊತ್ತಾಗ್ಯದಂತೆ. ನಾಳೆ ಗೌಡ್ರ ಕಳೆ ಆಳು ಅದನ್ನೆಲ್ಲ ಹೊರಬೇಕು ಅಂತ ಮಾತಾಡ್ತಿದ್ರು. ಯಾಕೆ ಕೇಳಿಸ್ಕೊಂಡ್ಯಾ? ಎಲ್ಲರೂ ಬಂದಾರ? ಯಾರು ಕಳ್ಳಂಗಡಿಗೆ ಹೋಗಿ ಬರ್ಲಾತಾನೆ? ಇಲ್ಲ ಗೌಡ್ರೆ. ಸರಿ ಗಾರೆ, ನೀವು ಹೊರಡಿ. ಅಕ್ಕ ಗೌಡ್ ಪುಟ್ಟಣ ಹೊರಡಿ, ನೀವು ಸರಿಯಾಗಿ ನೋಡ್ಕ. ಆಯ್ತು ಹೊರಡಿನಿ ಹೊರಡಿನಿ. ಬಾ ಹಸಳಿ ಕಟ್ಟಣ ಗೌಡ್ರೆ, ನಿಮ್ ಮುಂದೆ ನಡೀನಿ. ನಿಜ ಹೇಳೋದಾದ್ರೆ ನಾ ಬಂದದ್ದು ರಾಮಯ್ಯನ ಹೂವಿಯನ್ನ ನೋಡಕ್ಕಲ್ಲ. ಹೆಂಗಿದ್ರು ಮನೆಗ್ ಬರ್ತಿದ್ರು. ಶಾಮಯ್ಯ, ನಾ ಬಂದಿದ್ದು ಒಂದ್ ಪ್ರಸ್ತಾಪ ಮಾಡೋಣ ಅಂತ. ನಮ್ ರಾಮಯ್ಯಗೆ ನಿಮ್ ಸೀತೆನ್ ಕೊಟ್ಟು. ಹೌದಾ? ಹಂಗಾರೆ ರಾಮಯ್ಯ ಮತ್ತೆ ಮೈಸೂರ್ ಹೋಗಲ್ಲ? ಇಲ್ಲ ಇಲ್ಲ, ಅವ ಏನ್ ಮಾಡ್ತಾನಲ್ಲ, ಕೆಲ್ಸ ಬಗ್ಸಿ ಇಲ್ದೆ ಅಡ್ಡಾಡ್ತಿರ್ತಾನೆ. ಅವ ಮೈಸೂರಿಗೆ ಹೋಗಲ್ಲ, ಆದ್ರೆ ಅದು ಅವನಿಗಿನ್ನು ಗೊತ್ತಿಲ್ಲ. ಅದು ಬಿಡು, ಸೀತೆನ ರಾಮಯ್ಯ ಕೊಡೋ ಬಗ್ಗೆ ಏನಂತೀಯ? ಬಹಳ ಒಳ್ಳೇದ್ ಬಿಡಿ, ಹಂಗಾರೆ ಒಂಚೂರು ಅವನ್ ಜಾತಕ ಕಳಿಸ್ಬಿಡಿ. ನಾ ಜಾತಕ ಹಿಡ್ಕೊಂಡೇ ಬಂದಿನಿ. ತಗ
ನಾ ಬರ್ತೀನಿ. ಅರೆ ಕುತ್ಕೊಳ್ಳಿ, ಬೇಡ ಕೆಲಸ ಅದ. ಕಾಳ ರಾಮಯ್ಯನ್ ಕರಿ. ಆತ್ ನೋಡ್ರ, ನಾ ರಾಮಯ್ಯನ್ ಮನೆಗೆ ಕರ್ಕೊಂಡು ಹೋಗ್ತೀನಿ, ಒಂದೆರಡು ದಿನ ಇದ್ ಬರ್ಲಿ ಬಿಡಿ. ನೀ ನೆಕ್ಸ್ಟ್ ಮನೆಗೆ ಯಾಕೆ ಬರ್ಲಾ? ಎಂತ ಮಾಡೋದು, ಅಣ್ಣಗ್ ಪೆಟ್ಟಾಗಿತ್ತಲ್ಲ, ನಾ ಹೆಂಗ್ ಬರಕಾತಿತ್ತು? ಅಣ್ಣಗ್ ಪೆಟ್ಟಾದ್ರೆ ತಮ್ಮಗೇನ್ ಕೆಲಸ ಅಲ್ಲಿ? ನಿನ್ ಸರ್ಕೆಲ್ಲ ತಂದಿಯಾ? ಇಲ್ಲ, ಎಲ್ಲ ಹೋಟ್ಲಾಗೆ ಅವೆ. ಎಲ್ಲ ತರಬೇಕಿತ್ತು, ಮತ್ತೆಲ್ಲಾದ್ನು ಹೊತ್ಕೊಂಡು ಹೋಗ್ಬೇಕಲ್ಲ ಅಂತ. ಏನ್ ಹೊತ್ಕೊ ಹೋಗ್ಬೇಕಾಗಿಲ್ಲ, ಹೋಗಿ ದೊಡ್ಡ ಆಫೀಸರ್ ಆಗೋದ್ ಬೇಡ. ಓದಿದ್ ಸಾಕು, ಉದ್ದು ಪಂಚಿ ಉಟ್ಕೊಂಡು ನೆಲ ಗುಡಿಸಿದ್ ಸಾಕು, ಮಣ್ಣ ಕೇರ್ಕೊಂಡಿರ್ಬೇಕಾ ಜಾತಿಗೆ ಮಸಿ ಲೇಖನಿ ಯಾಕೆ? ಅದನ್ ಮಾಡಕ್ ಬೇರೆ ಅದಾರೆ. ಜೋಯಿಸ್ರು ಹೇಳಿದ್ದೆ ಸರಿ, ಮೊದ್ಲು ಅಲ್ಲಿನ ಸಾಮಾನ ಎಲ್ಲ ಮನೆಗೆ ತಂದ. ಆದ್ರೆ ಅಪ್ಪಯ್ಯ ಅಣ್ಣಯ್ಯ ಮುಂದೆ ಓದ್ಬೇಕು ಅಂತಾನೆ. ನೀವಲ್ಲಿ ಪ್ಯಾಟಿ ತಿರ್ಕೊಂಡಿರಿ, ನಾ ಇಲ್ಲಿ ಸಗಣಿ ಬಾಚ್ತೇನೆ. ನಿಮ್ ಅಣ್ಣಯ್ಯ ಪಾಲ್ ತಗೊಂಡ್ ಮೈಸೂರಿಗಾರ ಹೋಗ್ಲಿ ಮದ್ರಾಸಗಾರ ಹೋಗ್ಲಿ, ಅವನ್ ತಾಯಿ ಕಾಟ ತಡ್ಕೊಂಡಕ್ ಆಗದಲ್ಲ. ನೀ ಮಾತ್ರ ಮೈಸೂರಿಗೆ ಹೋಗಂಗಿಲ್ಲ. ನಾ ಶಾಮಯ್ಯಗೆ ನಿಮ್ಗೆ ಅಕ್ಕ ಕೊಟ್ಟೆ. ಏ ಅದು ಬಿಡ, ಈ ಕತೆ ಗೊತ್ತಿತ್ತ? ದಪ್ಪದ ಮನೆ ಮಂಜಪ್ಪ ಗೌಡರು ಕೂಡ ನಾನೊಂದ್ಸಾರಿ ರಾತ್ರಿ ಶಿಕಾರಿಗೆ ಹೋಯ್ದಿ. ಅವರು ಕಳ್ ಕುಡಿದ್ರಲ್ಲಿ ಓಬೇನ ಅಪ್ಪಯ್ಯ ಮಾರ್ಯಾರ ಶಿಕಾರಿ ಮಾಡಿದ್ರ? ಹ್ಮ್, ವಾಪಸ್ ಬಪ್ಪುವಾಗ ಪ್ರಾಣಿ ಹೊತ್ತದಲ್ದೆ ಮತ್ತೆ ಮಂಜಪ್ಪ ಗೌಡ್ರನ್ನ ಹೋಯ್ ಜೂಲಿ. ಬಾ ಒಂದ್ ಬಳ್ಳಿ ಹೋಗಿ ಬರ. ಆತ್ಮಾರ ನಡಿ. ಸರಿ ಸರಿ, ಎಂತ ಮಾಡೋದು ಈಗ? ಎಂತ ಮಾಡೋ ಕತ್ತೆ, ಈ ದಾಟದೊಂದು ತರ ಬಿಸಿ ಇಲ್ದೆ ಹೋಗಿರ್ರೆ ಆ ಹಂದಿ ಬರ್ಸ್ಕೊಂಡು ಹೋಗ್ಲಿಕ್ಕಿತ್ತೆ. ನೋಡ್ರೆ ಬನ್ನಿ, ಒಂದ್ ಕೈ ನೋಡ ಬಿಡೋಣ. ಸರಿ ಬನ್ನಿ ಬನ್ನಿ. ಎಟ್ಲ ಹೋತ ಇಟ್ಲ 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 ಹೇಳಿ ದೊಡ್ಡದಲ್ಲ. ಬನ್ನಿ ಬನ್ನಿ ಬನ್ನಿ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಓಹೋ, ಸೆರೆಗಾರ ರಂಗಪ್ಪ ಶೆಟ್ರು, ಪುಟ್ಟಣ್ಣ ಗೌಡ್ರು, ನಮಸ್ಕಾರ ನಮಸ್ಕಾರ. ಒಳ್ಳೆ ಮೆರವಣಿಗೆ ಬಂದ ಹಂಗಿದೆ. ಆ ಶಿಕಾರಿಗೆ ಹೊರಟಿರ್ಬೇಕು ಅಂತ ಕಾಣಿಸುತ್ತೆ. ಈಗ ತಾನೇ ಒಂದು ಕಾಡಂದು ಈ ಕಡೆ ಓಡ್ ಹೋಯ್ತು ಅಲ್ವೇನ್ರು? ಅದನ್ನ ಅಟ್ಟಿಸ್ಕೊಂಡು ಬಂದವರು ನೀವೇ ಇರ್ಬೇಕು. ನಮಗೂ ಒಂದು ನಿಮಿಷ ಅನ್ನಿಸ್ತು ಅದ್ರ ಬೆನ್ ಹತ್ತು ಹೋಗೋಣ ಅಂತ. ಆದ್ರೆ ಏನು ಮಾಡೋದು, ಈ ನಾಟ ಕಾಯ್ಬೇಕಲ್ಲ. ಸಿಂಗಪ್ಪ ಗೌಡ್ರು ಹೇಳಿದರೆ ಇದರ ಸುತ್ತ ಒಂದು ನರಪಿಳ್ಳೆ ಕೂಡ ಸುಳಿಬಾರದು ಅಂತ. ಯಾಕೆ ಅಂದ್ರೆ ಯಾರು ನಂಬೋದು ಹೇಳಿ ಈಗಿನ ಕಾಲದಲ್ಲಿ? ಅರೆ, ನನ್ನ ಹರಟೆ ಕೇಳ್ತಾ ಹಾಗೆ ನಿಂತು ಬಿಟ್ರಲ್ಲ ನೀವು. ಇಷ್ಟೊತ್ತಿಗಾಗ್ಲೇ ನಿಮ್ಮ ಕಾಡ ಹಂದಿ ಬಹಳ ದೂರ ಹೋಗಿರ್ಬೇಕು. ಹೋಗಿ ಹೋಗಿ ಬೇಗ. ಅವಕ್ ನಾವು ಬತ್ತಿತ್ತಂತ ಮುಂಚೆನೆ ಗೊತ್ತಿತ್ತು ಕಾಣಿ, ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ. ಯಾರೋ ಹಡಬಿ ಗುಟ್ಟದೋ ಒಬ್ಬ ಕೊರತ್ ಮನ ಮುಟ್ಸಿದ್. ಯಾರ ಇರಕದ? ಹ್ಮ್, ನಿನ್ನೆ ನೀವು ಚಂದ್ರೇಗೌಡರು ಮಾತಾಡೋ ಹೊತ್ತಿಗೆ ಅಲ್ಲಿ ಓಬೈನೂ ಇದ್ದ. ಹಾ, ನೀವ್ ಹೇಳು ಸಮ. ಇದೆಲ್ಲ ಶಕುನಿದೆ ಕಿತಾಪತಿ, ಅದರ ಬಿಸು ಒಂದಕ್ಕೆ ಆ ಸಿಂಗಪ್ ಗ್ಯಾರ್ ಚಾಡಿ ಬದಲಿದ ಹುಡುಕಿ ಇಲ್ದಿದ್ರೆ ಅವನಿಗೆ ಹೆಂಗ್ ಗೊತ್ತಾತು? ನಾ ಸಿಂಗಪ್ ಗೌಡ್ರ ಹಾಳಿಗೆ ಒಬ್ನಿ ಕೈ ಮೇಲೆ ಕಿದಿ ಕಾಣಿ, ಆಗ ಬಾಯ್ ಬಿಡ್ತ ಇದು ಓಬೈ ಹೇಳಿರಂತ. ಆ ಓಬೈ ಸಹ ನಿನ್ನೆ ಬೆಳಿಗ್ಗೆ ಇಲ್ಲ ಇದ್ನಲ್ದ ನಾ ವಾಪಾಗ. ಆ ಬಡ್ಡಿ ಮಗ ನನ್ನ ಒಂದು ರೂಪಾಯಿ ಸಾಲ ವಾಪಸ್ ಕೊಟ್ಟ. ನೀವು ಕೊಡೋದ್ ನಿಲ್ಸಿನಿ, ಈಗ ಸಿಂಗಪ್ ಗೌಡ್ರು ಕೊಡ್ತರು. ಕೊಡ್ಲಿ ನೋಡ್ಕೊಳ್ಳ. ಪುಟ್ಟಣ್ಣ ಬಾ ಇಲ್ಲಿ. ಆ ಹೊಸಬಿ ಯಾರು? ಅದೇ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ಯಲ್ಲ. ನಿಮ್ ಹೊಸ ಅವ್ವ. ಹ್ಮ್,
ಎಲ್ಲಿಂದ ತಂದಿದ್ದು? ನೆಲ್ಹಳ್ಳಿ. ಆಕಡೆಗೆ ಅವಾಗ ಬಂದ್ರು ಈ ಗದ್ದೆ ಅಂಚ್ ಹಿಂಗೆ ಇರ್ತಾವಲ್ಲ. ಹೌದು. ಓ ಏನೋ ಬೇರ, ನಮಸ್ಕಾರಯ್ಯ. ನಮಸ್ಕಾರಯ್ಯ. ನಮಸ್ಕಾರ. ನೋಡ್ರೆ ನೀವು ಸನ್ಯಾಸಿ ಆತರಂತೆ, ಹೌದ್ರ? ಅವನಾದ್ರೆ ನಿಂಗೇನಾ? ಹಂಗಾರೆ ನೀವು ಮದ್ವೆ ಆಗಲ್ರ? ನಿಂಗೆ ಯಾಕೋ ಅದೆಲ್ಲ, ಹಂಗೆ ಕೇಳ್ದೆ ಅಷ್ಟೇಯ. ತಡಿ ತಡಿ, ಆ ನೇಗಿಲ್ ನಂಗೆ ಕೊಡಿಲಿ. ಅಯ್ಯ ಬ್ಯಾಡಯ್ಯ, ನಿಮ್ಗೆ ಆಗಲ್ರ? ಏ ಕೊಡಮ್ಮ, ನಾನು ಹೂಟಿ ಮಾಡ್ತೀನಿ, ಕೊಡ್ರ. ಏ ಎಷ್ಟು ಸಲ ಕದ? ಎರಡು ಸಾಲು. ಕಡ ಮೆತ್ತಿಗೆ ಮೆತ್ತಿಗೆ ಇರ್ಲಿ ಕಡ, ನಡವೆ ಮೇಲೆ ಹೋಗ್ಲಿ. ಹುಷಾರು. ನೀ ಹೋಗ, ನಾ ಹೊಡಿತೀನಿ. ಪರವಾಗಿಲ್ಲ, ಹೋಗ. ನೀ ಹೋಗ. ಏ ಚೀಗ 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 ಚೀಗ, ಏನು ಎಷ್ಟು ತುಂಬಾ ಜಬಟಿ ಆಗಿವಲ್ಲೋ. ಎಡಕ್ಕೆ ಬಲ, ಉಮ್ಮ 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 ಶಿಗ. ನೆನಪಿಡಿ ನೆನಪಿಡಿ ಅಯ್ಯ. ಅಯ್ಯೋ ಅಯ್ಯೋ, ಬೇಡ ಬೇಡ, ಆ ಕಾಲಲ್ಲಿ ರಕ್ತ ಬತ್ತಿದೆ ನೋಡ. ಇದಕ್ಕೇನಾರ ಮಾಡ, ನಿಂದೇನಾತ? ಮೇಗ್ಲು ಮುರಿದು ಹೋತು. ಬೇಡ, ಅದಕ್ಕೇನಾರ ಮಾಡ. ತೋಟಕ್ಕೆ ಹೋಗೋಣ. ಹಾ ಬಾರ ವಾಸು, ಬಾ. ಸಾಕಾತಪ್ಪ, ನನ್ನ ನಸೀಬೇನೆ ಸರಿ ಇಲ್ಲ. ಬೆಳಿಗ್ಗೆನೆ ಕಾಗೆ ಅಡ್ಡ ಹೋತು, ಅದಕ್ಕೆ ಹಿಂಗಾತು. ಪಾಪಿ ಮುನ್ನೆ ಗಂಡ್ರ ಹಂಗ್ ಮಾಡ್ಯಾರ. ಇನ್ನು ಸಣ್ಣ ಹುಡುಗರು ಕಾಣಿ, ಹುಡುಗಾಟಿಗೆ ಹೆಚ್ಚ ಹಿಂಗೆಲ್ಲ ಆಪದಯ್ಯ. ಆರು ಓದಿರು, ಕಾಲೇಜ್ಗೆ ಹೋಯಿರು ಅಂದ್ಮ್ಯಾಲೆ ಒಂಚೂರು ಜವಾಬ್ದಾರಿ. ಮನೆಗೆ ಬರ್ಲಿ, ಚರ್ಮ ಸುಲಿತೀನಿ. ಬೇಡ್ದ ಬೇಡ್ದ ಬೇಡ್ದ, ಹೂವೇಗೌಡ್ರೆ ಶುರು ಕೆಂಡದ್ದು ತಡೀಕ್ ರಾಮಯ್ಯ. ಕೆಲಸದವ್ರಿಗೆ ತಲೆ ಇಲ್ಲ ನೋ, ಅವ್ರ ಕೈಲಿ ನಿಗ್ಲಾ ಕೊಡಕ್ಕೆ. ಹೂವೇಗೌಡ್ರು ಅಂದ್ರೆ ಚಿಕ್ಕ ಗೌಡ್ರು, ಪಾಪ ಅವಕ್ಕೂ ಒಂದ್ ನಮೂನಿ ಭಯ ಭಕ್ತಿ. ಸರಿಗಾರ್ರೆ, ಬೈರ ಸಿದ್ಧಗೆ ಇವತ್ತಿನ ಪಡಿ ಕೊಡ್ಬಿಡಿ. ಹ್ಮ್ ಬಾ. ಏ ತುಕ್ರ, ನೀ ಬಾ. ಏ ತಿಮ್ಮ, ನೀ ಬಾರಿ ಸೋಮಾರಿ ಆಗಿದ್ದಿ ಕಾಣ. ನೀ ಹಿಂಗ ಮಾಡ್ರೆ ನಾ ಗೌಡ್ರಿಗೆ ಹೇಳ್ತೆ. ಬೇಡ ಸರಿಗಾರ್ರೆ. ಹ್ಮ್ ಸೋಮ, ಎಡಗೆ ಎಲ್ಲ ಒಳಗೆ ಬಚ್ಚ. ನಮ್ಗೆ ಎಂತ? ನಮ್ದು ಪಡಿ ಗೌಡ್ರು ನಿಮಗೆ ಪಡಿ ಕೊಡುಕಾಗ ಅಂತ ಹೇಳಿರ. ಇವತ್ತು ಬೆಳಿಗ್ಗೆ ನೀವು ನೇಗಿಲು ಮುರಿಲಿಲ್ಲ. ಅಯ್ಯೋ ನಾವು ಮುರಿಲಿಲ್ಲ, ನಿಮ್ಗೆ ಗೊತ್ತು ಏನಾತಂತ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಗೌಡ್ರ ಮಾತು ಮೀರು ಕಾತಿಲ್ಲ. ಅಲ್ಲ ಅವ್ರ ಹೇಳಿದ್ರೆ ನಾವು ಕೇಳ. ನೀವು ನಿಮ್ ಮನ್ಸಿಗೆ ಬಂದ ಹಂಗ ಮಾಡಿನಿ, ಗೌಡ್ರ ಬೈಗಳ ತಿನ್ಲಿಕ್ಕೆ ಸೇರಗಾರ ಇದ್ರಲ್ದ. ಹಂಗಾರ ಇವತ್ ರಾತ್ರಿ ನಾವು ಖಾಲಿ ಹೋಟೆಲ್ ಮಾಡ್ಬೋದನ್ರ? ಈಗ ಈ ಗೌಡ್ರಿ ಇಲ್ಲಿ ಇಲ್ಲೇ, ಅವ್ರು ಬಂದ ಮೇಲೆ ಕಾಂಬ. ಓ ಸೋಮ ಬಂದೆ, ಕೆಳಗ್ ಹೋಗಿ ಸೇರೆಗಾರ ಹೇಳು ಅವ್ರ ಪಡಿ ಅವ್ರು ಕೊಡಕ್ಕೆ. ಆಯ್ಲಿ, ನನಗಿನ್ನು ಲೆಕ್ಕ ಎಲ್ಲ ಮಾಡಕ್ಕಿತ್ತ. ಸೇರೆಗಾರೆ,
ಹೂವೇಗೌಡ್ರು ಹೇಳಾರೆ ಕೊಡು ಅಂತ. ಅವ್ರು ದೊಡ್ಡಗೌಡ್ರ ಜೊತೆ ಮಾತಾಡ್ತಾರಂತೆ. ಇಲ್ಲ, ನಾ ಕೊಡೋಕ್ ಆಗ್ತಿಲ್ಲ. ಹಂಗಾರೆ ನಾನೇ ಕೊಡ್ತೀನಿ. ನಿಮಗೂ ಕೊಡಕ್ ಆಗ್ತಿಲ್ಲ ಮಾರಾಯ್ರೆ, ಗೌಡ್ರು ಹೇಳ್ತ್ರ. ಹೌದಪ್ಪ, ಇವಾಗ್ಲೂ ಗೌಡ್ರೆ ಹೇಳಾರೆ ಕೊಡು ಅಂತ. ಯಾವ ಗೌಡ್ರು ಹೇಳಿರ? ಹೂವೇಗೌಡ್ರು. ಇಲ್ಲಿಗೆ ಒಡೆಯರು ಹೂವೇಗೌಡ್ರು ಅಲ್ದ, ಚಂದ್ರೇಗೌಡ್ರು. ಬೇರೆಗಾರ್ರೆ ಅವ್ರು ಪಡಿ, ಅವ್ರು ಕೊಡಿ. ಆರೆ ಗೌಡ್ರು ಬ್ಯಾಡ್ದಂತ. ಇನ್ನೊಂದ್ ಮಾತು ಬೇಡ, ನೀವು ಕೊಡ್ತೀರೋ ನಾನೇ ಕೊಡ್ಲ. ಬೈರ, ಅದೇನದು ನಿನ್ ಹೆಗಲ್ ಮೇಲೆ? ಅಯ್ಯ ಪಡಿ, ಅಯ್ಯ ಪಡಿ. ನಿನ್ ಅಪ್ಪನ ಮನೆ ಪಡಿಯನ? ನಿಂಗ ಅದನ್ನ ಯಾರು ಕೊಟ್ರು? ಸೇರೆಗಾರೆ, ಓ ನಾ ಹೇಳ ಇವಂಗ್ ಪಡಿ ಕೊಡಬೇಡಿ ಅಂತ. ನಂಗೆ ಕೇಳ್ದೆ ಹೆಂಗ್ ಕೊಟ್ರೆ? ಹೂವಯ್ಯ ಹೇಳಿರೋ ಗೌಡ್ರೆ, ನನ್ ಮನೇಲೆ ನನ್ ಮಾತಿಗೆ ಎದುರು ನಿಲ್ಲ ಸೊಕ್ಕ. ಯಾರಪ್ಪನ ಕಂಟು ಇದು ಕೆಳಗಾಕದನ ಹಾಕ್ತೀವೋ ಪಡಿ. ನೀಗ್ಲು ಮುರಿಯೋದ್ ಮುರಿದು ಈಗ ಭಿಕ್ಷೆ ಬೇಡ ಕೊಡ್ತಾರೆ ಅಣ್ಣಯ್ಯ. ಮನೆ ಈಗ ಬೇಡ, ಕುಡ್ದಾರೆ ಅಣ್ಣಯ್ಯ. ತಪ್ಪು ನಮ್ದು, ಅದಕ್ಕೆ ಬಹಿರಂಗಿ ಶಿಕ್ಷೆ ಕೊಡ್ಬೇಕು. ನಾನು ಇದನ್ನ ಬಹಿರಂಗ ಕೊಟ್ಟು ಬರ್ತೀನಿ. ಗೌಡ್ರೆ, 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 ಗಂಗೆ ನಿಮ್ಮನ್ನು ಕಾಣದೆ ಸುಮಾರು ದಿನ ಆಗ್ತಂತ ಹೇಳ್ತಿದ್ದ. ನೋಡ್ರಿ, ಗಂಗೆ, ಓ ಗಂಗೆ ಹೊರಗ್ ಬಾ. ಇಲ್ಲಿ ಬಂದು ಕಾಣ ಯಾರು ಬಂದಿದ್ರ? ಓ ಗೌಡ್ರು, ಬನ್ನಿ ಬನ್ನಿ ಕೂಕಣಿ, ಬನ್ನಿ ಬನ್ನಿ. ನಿಮ್ಮನ್ ಕಾಣ್ದೆ ಎಷ್ಟು ದಿನ ಆಯ್ತು. ಹಾ ಕೂಕಣಿ. ಗೌಡ್ರೆ ನೀವಿಲ್ಲೇ ಇರೀನಿ, ಗಂಗೆ ನಿಮ್ಮನ್ ಕಂಡ್ಕಂತ. ಗಂಗೆ ನಂಗೊಂಚೂರು ಪ್ಯಾಟೆಲ್ ಕೆಲಸ ಇತ್ತ, ನಾ ಹೋಗ್ಬತ್ತೆ. ಗೌಡ್ರು ಇಲ್ಲೇ ಉಂಬ್ತರು, ನಂಗೆ ಕಾಯೋದು ಬೇಡಂತ. ಹಾ ಗೌಡ್ರೆ ನಾ ಬತ್ತೆ. ನೀವ್ ಇಷ್ಟ ಯಾಕೆ ಚಿಂತೆ ಮಾಡ್ತ್ರಿ? ಒಂದೊಂದ್ ಸರಿ ಹಿಂಗ ಆತ್, ನೀವ್ ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಬಕ್ ಆಗ. ನಿಂಗ್ ಗೊತ್ತು ಇಷ್ಟಿಂದಲೇ ಎಂದಾರ ಹಿಂಗಾಗಿತ್ತ. ನೀನೇ ನೋಡಿ ಇಲ್ಲಪ್ಪ, ಹಿಂದೆಲ್ಲ ಎಷ್ಟ್ ಸರಿ ಸುಖ ಕೊಟ್ಟಿಲ್ಲ, ಇವತ್ತೊಂಚೂರ್ ಹೆಚ್ಚ್ ದಣು ಆಯ್ತೋ ಏನೋ ನಿಮ್ಗೆ. ಯಾರೋ ನನ್ನ ಮೇಲೆ ಮಾಟಾಮುಡಿ ಮಾಡಿಸಿ, ಮಾಟಾಮುಡಿ. ಓಹೋ, ಏನಿ ಮನೆ ತುಂಬಾ ದೊಂಬರಾಟ ಯಕ್ಷಗಾನ ಶುರು ಆದಂಗದ? ನಡಿಲಿ ನಡಿಲಿ, ಯಾಕೆ ನಿಲ್ಸ್ಬಿಟ್ರಿ? ಮುಂದರ್ಸಿ ಪುಟ್ಟಮ್ಮ, ನಿಂಗ್ ಬೇರೆ ಕೆಲ್ಸ ಇಲ್ಲೇನೆ? ಇದನ್ನೆಲ್ಲ ಕಲ್ತು ಊರೂರ್ ಮುಂದೆ ಗೆಜ್ಜೆ ಕಟ್ಟಿ ಕುಣಿಬೇಕು ಅಂತ ಮಾಡಿಯೇನೆ? ಓಯ್ಯ ರಾಮಯ್ಯ, ನಾ ಹೇಳಿದ್ ಹೇಳಿದ್ನ. ಯಾವ್ದ್ರ ಬಗ್ಗೆ? ಯಾವ್ದ್ರ ಬಗ್ಗೆ? ನಿಮ್ಮನ್ನ ಇನ್ ಹೆಚ್ಚಿಗೆ ಉತ್ಸಾಕಾಗಲ್ಲ. ಮೈಸೂರಲ್ಲಿ ನಿಮ್ ಸರ್ಕ್ ಏನ್ ಅದೆಯೋ ಅವನು ವಾಪಸ್ ತಗೊಂಬನ್ನಿ. ಆದ್ರೆ ಚಿಕ್ಕಯ್ಯ, ಇನ್ ಒಂದೇ ವರ್ಷ ನಮ್ಮಿಬ್ರು ಬಿ ಎ ಮುಗಿತದೆ. ಏನು ಇಲ್ಲ, ಏನು ಇಲ್ಲ, ನನ್ ಕೈಲಿ ದುಡ್ಡು ಕಳ್ಸಕ್ಕಾಗಲ್ಲ. ನನ್ಗೆ ಸ್ಕಾಲರ್ಶಿಪ್ ಬರ್ತದೆ, ನಾನ್ ಹೇಗೋ ನಿಭಾಯಿಸ್ತೀನಿ. ಅದ್ಯಾವ್ದು ನಂಗೆ ಗೊತ್ತಿಲ್ಲ. ನಿನ್ ಪಾಲ್ ನಾಸ್ತಿ ತಗೊಂಡು ಎಲ್ಲಿಗಾರ ಹೋಗು. ನಿನ್ನ ಹೋಗು ನಂಗೂ ಸರಿ ಬರಲ್ಲ. ಚಿಕ್ಕಯ್ಯ ನಿಮ್ಮನ್ನು ಬೇಡ್ಕೋತೀನಿ, ಇನ್ ಒಂದೇ ಒಂದು ವರ್ಷ. ನಾನ್ ಮನೇಲಿ ಕೆಲಸ ನೋಡ್ಕೊಳ್ತೀನಿ, ಅಣ್ಣಯ್ಯ ಮುಂದೋದ್ಲಿ. ಬಾಯಿ ಬಿಗಿರಿದ್ ಮಾತಾಡೋ ಉಪಕಾರ ಇಲ್ದೋನೆ, ಅಪ್ಪುಗೆ ಎದುರು ಉತ್ತರ ಕೊಡ್ತೀಯ? ಪುಟ್ಟಣ್ಣ ನೀ ಸಹ ಈ ಮನೇಲಿರೋದ್ ಬೇಡ. ಈ ದೈದಲ್ಕೆ ಮುಗಿಲಿ, ನೀವೆಲ್ಲ ಈ ಮನೆ ಬಿಟ್ಟು ಹೋಗಿ.
ಏನ್ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲ. ಅಣ್ಣಯ್ಯ, ನಿನ್ಗೆ ಈ ಮನೆ ಪಾಲಾಗದ್ ಬೇಕಿತ್ತ? ಇಲ್ಲ, ನನಗಂತೂ ಮನಸ್ಸಿಲ್ಲ. ನಂಗೂ ಇಲ್ಲ. ಆದ್ರೆ ಚಿಕ್ಕಯ್ಯ ಮನಸ್ಸು ಮಾಡಿಬಿಟ್ಟಿದ್ದಾರೆ ಮನೆ ಪಾಲ ಮಾಡ್ಬೇಕು ಅಂತ. ಯಾರು ಅವ್ರ ಮನಸ್ಸು ಬದಲಾಯಿಸಕ್ಕಾಗಲ್ಲ. ನಾನು ಹೋಗಿ ಅಪ್ಪಗೆ ಇನ್ನೊಂದ್ಸಲ ಹೇಳ್ತೀನಿ, ನನಗೂ ಈ ಮನೆ ಪಾಲಾಗೋದ್ ಬೇಡ ಅಂತ. ಬಾ, ಒಂದ್ ಕವಿತೆ ಹೇಳ್ತೀನಿ. When I remember all the friends so linked together, I have seen around me fall like leaves in wintry weather. I feel like one who treads alone, some banquet hall deserted, whose lights are fled, whose garlands dead, and all but he departed. ಚಿನ್ನಯ್ಯ, ಯಾವಾಗ ಬಂದೆ? ನೀ ಬಂದಿದ್ದೆ ಗೊತ್ತಾಗ್ಲಿಲ್ಲ. ನಿನ್ ಗಾಡಿ ನೋಡಿ ನೀ ಬಂದಿರಬೇಕು ಅಂತ ಅನ್ಕೊಂಡೆ. ಎಲ್ಲಿ ಮನೆಯವರಲ್ಲ? ಎಲ್ಲಿ? ಲಕ್ಷ್ಮಿಗೆ ಮೈ ಹುಷಾರಿಲ್ಲ, ಅದಕ್ಕೆ ಅಮ್ಮ ಅವಳನ್ನ ಮನೆಯಲ್ಲೇ ನೋಡ್ಕೋತದೆ. ಮತ್ ಸೀತೆ ಯಾಕೆ ಬರ್ಲ? ಅವಳು ಅಷ್ಟೆ, ಲಕ್ಷ್ಮಿ ಜೊತೆ ಉಳ್ಕೊಂಡು. ಬನ್ನಿ ಎಲ್ಲರೂ, ನಮಸ್ಕಾರ ಮಾಡಬಹುದು. ನಾ ಇನ್ ಬರ್ತೇನೆ. ನಮಸ್ಕಾರ. ಹೌದಾ? ಈಗ ಹರಕೆ ಎಲ್ಲ ಶುರು ಆಗ್ಲಿ. ನಂಗೊತ್ತಿಲ್ಲ ಅವ್ರ. ಪುಟ್ಟನ್ ಗೌಡ್ರು ಹಿಡಿದ್ ತಂದ್ರಲ್ದ ಓಡತ್ಯಾ? ಬಾಬಾ ಅದೇ ನಿಂಗೆ ಸಬಾಸ್ ಪುಟ್ಟನ್ ಗೌಡ್ರೆ. ಪುಟ್ಟನ್ ಗೌಡ್ರು ಹಂಗೇನೋ ಬಿಡೋದಿಲ್ಲ. ನೋಡು ಪುಟ್ಟಣ, ತಿಳ್ಕೊಡು ಬಿಡುವಾಸು. ಇಲ್ಲ ಚಿಕ್ಕಯ್ಯ, ಈ ಹ್ವಾಂತನ್ ಬಲಿ ಕೊಡಕ್ ನಾನು ಬಿಡೋದಿಲ್ಲ. ಇದನ್ನ ನಾ ಕರ್ಕೊಂಡು ಹೋಗ್ತೀನಿ. ಬಾ ಬಾ ಅಯ್ಯ. ಅಯ್ಯ ಅದು ಭೂತದ ಆಯಾರ, ಬಿಟ್ಬಿಡಿ ಅಯ್ಯ. ಇಲ್ಲ ಸಿದ್ಧ, ಇವತ್ತಿನಿಂದ ಇದು ನನ್ ಜೊತೆನೆ ಇರುತ್ತೆ. ಬಾ ಬಲೀಂದ್ರ, ಬಾ. ನಿನ್ ಹೆಸರು ಬಲೀಂದ್ರ ಅಂತ ಇವತ್ತಿಂದ, ಆಯ್ತಾ? ಎಲ್ಲ ಹಿಂಗೆ ಮಾಡಿದ್ರೆ ಎಲ್ಲಿ ಹೋಗದ್ ಮನೆಯ? ಹೌದು ಅಲ್ಲಿದ್ರೆ ಕಾಣಿ. ನೋಡ್ರೆ ಒಂಚೂರು ದಾರಿ ಬಿಡಿ. ಹೋಬೇಕೌಡ್ರೆ, ಹೋಬೇಕೌಡ್ರೆ ಹೇಳ್ರಿ ಮೇಲೆ ಮರ್ಯಾದೆಯಾಗಿ ನೋಡ್ ತಗೊಳ್ಳಿ. ಕೆಳಗಿನ ಹೇಳ್ ಗಣ್ಣ ಅವನ್ ಗೇಣಿ ನೋಡಿ ಓಬಯ್ಯ ಈ ನೋಟ್ ಕೊಟ್ಟಾನೆ ನೋಡಿದ್ರ, ಇದನ್ ಯಾರ್ ತಗೋತಾರೆ? ಇವು ನಿಂಗೆ ಸಿಕ್ತು. ನಾನು ಮನೆಗ್ ಬರ್ತಾ ರಸ್ತೆ ಬದಲಿ ಪ್ರಜ್ಞೆ ತಬ್ಬಿದ್ದೆ. ನಂಗೆ ಪ್ರಜ್ಞೆ ಬಂದಾಗ ಜೇಬಲ್ಲಿ ಇದ್ದಿತ್ತು. ನನ್ ಜೊತೆ ಬಾ. ಯಾಕೆ ನೋಡ್ರೆ? ಬಾ, ನೀವ್ ಒಂಚೂರು ಇಲ್ಲಿರಿ. ಸರಿಗಾರ ಬಾಯ್. ಎಲ್ಲ ನಿಮ್ ನಿಮ್ಮ ಕೆಲಸ ಕಾಣಿ ನೋಡಿ. ನೀವೇ ಇದ್ರಲ್ಲ ಕಂಡ್ರ ಗೌಡ್ರ ಅಂತ ಹೇಳಿರ. ಈಗ ಹೇಳು, ನಿಂಗೆ ನೋಟ್ ಎಲ್ಲಿ ಸಿಕ್ತು?
ಮುಂಚಿನಿಂದ ಏನ್ ಹೇಳಿದ್ದು ಭೂತರಾಯ ಕೊಟ್ಟಿದ್ದು? ನಂಗೆಲ್ಲ ಕತೆ ಹೇಳಕ್ ಬರ್ಬೇಡ, ನಿಜ ಬಗಳು. ಏನ ನಿಜನೇ ಹೇಳಿದ್ದು? ನಿನಗಿದನ್ ಯಾರಾದ್ರೂ ಕೊಟ್ರ ನೀನೇ ತಗಂಡ್ಯ. ನಾನೇನ್ ಕಳ್ಳ ಅಲ್ಲ. ಏ ಓಬೇಗೌಡ, ಬರೀದ ಸುಳ್ಳು ಯಾಕೆ ಹೇಳ್ತೀಯ? ವಿಧಾನ ಚಟ್ರೆ ಹಿಂಗಂತೀರಾ? ನಾ ಯಾಕೆ ಸುಳ್ಳು ಹೇಳಿ ಅಂದ್ರೆ ಒಳ್ಳೆ ಮಾತ್ನಲ್ಲಿ ಬಾಯಿ ಬಿಡಲ್ಲ ಅಂತ. ಒಳ್ಳೆ ಮಾತ ಕೆಟ್ಟ ಮಾತ ಉತ್ತರ ಒಂದೇ. ಹೇಳ್ತೀನಿ ಹೇಳು. ಯಾರ್ ಕೊಟ್ಟರು? ನೀ ಕದ್ಯಾ? ನಾ ಕದ್ದಿದ್ದಲ್ಲ, ಅಮ್ಮವ್ರು ಕೊಟ್ಟಿದ್ದು. ಅಮ್ಮ? ಯಾವಮ್ಮ? ನಾಗಮ್ಮನ? ಸುಬ್ಬಮ್ಮ. ಏನು ಸುಬ್ಬಮ್ಮ? ಅವ್ರನ್ನೆಲ್ಲ ಕೊಂದಾಕ್ಬಿಡ್ತಾರೆ. ಓಡು. ಎಲ್ಲಿ ಹೋಗಿರ? ಹೆರಗೆಲ್ಲೋ ಹೋಗಿರ್ಬೇಕು. ನಿನ್ ಚಿಕ್ಕಮ್ಮ ಎಲ್ಲಿ? ಗೊತ್ತಿಲ್ಲ. ಇಲ್ಲಿ ಹೋಗ್ಕೊಂಡ್ಯಾಕಯ್ಯ ಹೊಡಿಬೇಡಿ, ತಾಕ್ ನಿಲ್ತಿ. ನನ್ನ ಹೆಂಡತಿನ ನಾ ಹೊಡಿತೀನಿ, ನೀ ಯಾರು ಕೆಳಕೆ? ನಿಮ್ ಹೆಂಡತಿ ಅಂತ ಕೊಲ್ತಿರೇನು? ಬುದ್ಧಿ ಇದ್ದು ದನ ಕೂಡ ಹಿಡಿಯೋದಿಲ್ಲ. ನನಗ್ ಗೊತ್ತು ನೀವೆಲ್ಲ ಸರಿ ಏನ್ ಪಿತೂರಿ ಮಾಡ್ತದಿರಿ ನನ್ ವಿರುದ್ಧ ಅಂತ. ಅದಕ್ಕೆ ನಾನು ನಿಮ್ಮನ್ನ ಮನೆಯಿಂದ ಹೇರ ಹಾಕ್ಬೇಕು ಮಾಡೀನಿ. ನೀವು ನಿಮ್ ಪಾಲ್ ತಗೊಂಡು ಹೋಗಿ, ನನ್ನ ಹೆಂಡತಿ ನಾನ್ ನೋಡ್ಕೋತೀನಿ. ನಂಗ್ ಗೊತ್ತು ನೀ ಅದ್ರ ಮೇಲೆ ಕಣ್ಣು ಹಾಕಿ ಅಂತ. ಚಿಕ್ಕಯ್ಯ, ನಾ ಏನ್ ಕುಳ್ಳ ಅಂತ ಮಾಡಿ? ನಾನು ನೀವಿಬ್ರು ಸೇರಿ ಕಣ್ಣು ಮಿಸ್ ಕೇಳೋದ್ ನಂಗ್ ಕಾಣಲ್ಲ ಅಂತ ತಿಳ್ಕೊಂಡೇನು? ಆಗ್ಲಿ, ನಾವು ಬೇರೆನೆ ಇರ್ತೀವಿ. ನಿಮ್ ಹೊಲಸ್ ಮಾತ್ ನನ್ನಿಂದ ಕೇಳೋಕ್ ಆಗೋದಿಲ್ಲ. ಏ ಪುಟ್ಟಣ್ಣ, ಇಲ್ಬಾ. ಸಿಂಗಪ್ಪ ನಾಯಿ, ಉಭಯ ಸೊಳೆ ಮಗ ನನ್ನ ಹೆಂಡತಿ ಕಣ್ಣಿಗೆ ಮಣ್ಣು ಹಾಕ್ಯಾನೆ. ನನ್ ಮನೇಲೆ ನನ್ ಪೆಣ್ಣಿಗೆ ಚೂರಿ ಹಾಕ್ತಾನೆ. ನೀನ್ ಸೇರೆಗೆ ಅವನ್ ಕರ್ಕೊಂಡು ಹೋಗು, ಅವನ್ ಮನೆಯಿಂದ ಅವನ್ ಒದ್ದು ಓಡಿಸು. ಹೋಗು. ಯಾಕೋ ಹಿಂಗ್ ಮಾಡ್ಬೇಡ ಪುಟ್ಟಣ್ಣ, ಬೇಡ. ಸೋಮ ಹೇಳಿ. ನಮಗ್ ಗೊತ್ತಿತ್ತು ಯಾರ್ ಹೇಳಿರ್ ಸಿಂಗಪ್ಪ ಗೌಡ್ರಿಗೆ ನಾವು ನಾಟ ತಪ್ಪಕ್ಕೋತಂದ್ ಹೇಳಿ ಎಲ್ಲ ತಂದ್ರ. ದೊಡ್ಡೋರ್ ಸುದ್ದಿಗೆ ಹೋಪು ಕಾಗ, ಈಗಳಾದ್ರೂ ತಿಳ್ಕ. ಎಂತ ಯೋಚನೆ ಮಾಡೋದು ಶಾಮಯ್ಯ, ನಿಂಗ್ ಹೂವೇನಾಗಿದ್ದವ ಇನ್ನಾರಾದ್ರೂ ಸಿಗ್ತಾರಾ? ಹೌದು, ನೀವ್ ಹೇಳ್ದಂಗ್ ಮಾಡ್ಬೋದಿತ್ತು. ಆದ್ರೆ ನಾನ್ ಈ ಮೊದಲೇ ಚಂದ್ರಯ್ಯ ಬಾವಿಗೆ ಮಾತ್ ಕೊಟ್ಟು ಒಪ್ಕೊಂಡಾಗಿದೆ. ಈಗೇನ್ ಮಾಡೋದ್ ಹೇಳಿ, ನಮ್ಗೆ ಎಲ್ಲಿದ್ರೇನು? ಹೆಂಗೂ ಅದೇ ಮನೆ ಹುಡುಗಲ್ಲ. ಈ ಚಂದ್ರಯ್ಯ ಮಾತ್ ಕೊಟ್ಟಿರ್ಬೋದು, ಪ್ರಾಮಿಸರಿ ಲೋಟ್ ಕೊಟ್ಟಿಲ್ಲಲ್ಲ. ಅದೆಲ್ಲ ಗೊತ್ತು ಬಿಡಿ, ಆದ್ರೆ ನನಗ್ ಗೊತ್ತಿದ್ದಂಗೆ ಆ ಹೂವಯ್ಯ ಏನೋ ಒಂಥರ ಸನ್ಯಾಸಿ ಆಗ್ಯಾನ. ಹೋಗಿ ಹೋಗಿ ಬೈರಾಗಿಗೆ ನನ್ ಮಗಳ್ ಕೊಟ್ಟಂಗ ಆಗ್ತದೆ. ಅದು ಅಲ್ದೆ ಅವನಿಗೆ ಆಗಾಗ ಮೂರ್ಛೆ ರೋಗ ಬೇರೆ ಬರ್ತದಂತೆ, ತಲೆ ತಿರುಗಿ ಬೀಳ್ತಾನಂತೆ, ಪ್ರಜ್ಞೆನೆ ಇರೋದಿಲ್ಲಂತೆ. ಜನಕ್ಕೇನು ಬಾಯಿಗೆ ಬಂದ ಹೇಳ್ತಾರೆ. ರಾಮಯ್ಯನ್ ಮೇಲೆ ನಂಗೆ ದ್ವೇಷಾನೆ, ಅವನು ಒಳ್ಳೆ ಹುಡುಗಾನೆ. ಆದ್ರೆ ಚೆನ್ನಾಗಿ ಯೋಚನೆ ಮಾಡೋ, ಚಂದ್ರಯ್ಯನ್ ಬೀಗನ್ ಮಾಡ್ಕೊಳಕ್ ಮುಂಚೆ ತನ್ನ ಹೆಂಡತಿನೇ ಸರಿ ನೋಡ್ಕೊಂಡ್ಲ, ನಿನ್ನ ಮಗಳ ನೋಡ್ಕೊಂತಾನು. ನಂಗೂ ಸೀತೇಂದ್ರ ಅಕ್ಕರೇನೆ, ನಿಂಗೂ ಗೊತ್ತು ನಾನು ಅವಳ ಸಸ್ಯ ಮಾಡ್ಕೋಬೇಕಂತಿದ್ದೆ. ಆದ್ರೇನ್ ಮಾಡೋದು, ನಸೀಬಿಲ್ಲ.
ನನ್ನ ಮಗ ಕೃಷ್ಣಪ್ಪನ ಹುಲಿಕೊಂತು. ಈಗ ಹೂವೇನೇ ಕೃಷ್ಣಪ್ಪ ಇದ್ದಂಗೆ. ಮಗನಿಗಿಂತ ಹೆಚ್ಚೆ ಎಂತದೇ ಇರ್ಲಿ, ಮೊದಲು ವೆಂಕಪ್ಪ ಜೋಯಿಸರ ಹತ್ರ ಜಾತಕ ತೋರಿಸ್ಬೇಕಲ್ಲ, ಆಮೇಲೆ ಮುಂದಿಂದು. ಜೋಯಿಸ್ರೆ, ಇದು ನಮ್ಮ ಹೂವಯ್ಯನ ಜಾತಕ. ಪಾಪ ಶಾಮಯ್ಯ ಚಂದ್ರಯ್ಯ ಮಾತು ಕೊಟ್ಬಿಟ್ಟಾನಂತೆ, ಆದ್ರೆ ಹೂವಯ್ಯನ ಜಾತಕ ನನ್ಕೇನೆ ಕೊಟ್ಟು ಕಳ್ಸಾರೆ. ತಾವು ದಯವಿಟ್ಟು ರಾಮಯ್ಯನ ಜಾತಕ ಕೂಡ ಬರಲ್ಲ ಅಂತ ಒಂದು ಮಾತು ಹೇಳಿ ಹೂವಯ್ಯನ ಜಾತಕನೇ ಕೂಡ ಬರೋ ಹಾಗೆ ಮಾಡಿಬಿಟ್ರೆ ತುಂಬಾ ಉಪಕಾರ ಆಗ್ತದೆ. ರಾಮಯ್ಯ. ಏನಪ್ಪಯ್ಯ? ಇದ್ನೋಡ್. ಏನಿದು ಕಾಣಿಸಲ್ಲ? ಹೂವಯ್ಯನ ಜಾತಕ. ಇದು ನಿಮ್ ಕೈಗೆ ಹೆಂಗ್ ಸಿಕ್ತು? ಇದನ್ ಸಿಂಗಪ್ಪ ಜೋಯಿಸರ್ ಕೈ ಕೊಟ್ಟು ಏನ್ ಹೇಳನ್ ಗೊತ್ತದ್ಯಾ? ಕೈಗೆ ದುಡ್ಡು ಕೊಟ್ಟು ನಿನ್ ಜಾತಕ ಸೀತೆ ಜಾತಕ ಕೂಡಿ ಬರೋದಲ್ಲ ಅಂತ ಹೇಳಕ್ಕೆ. ನೀನೊಂದು ಬೊಡ್ಡು ಅಣ್ಣಯ್ಯ ಅಣ್ಣಯ್ಯ ಅಂತ ಹೇಳ್ದಂಗ್ ಕುಣಿತೀಯ. ಈಗಾರ ಗೊತ್ತಾತೇನ ಅವ ಹೆಂಗಿದ್ದಾವ ಅಂತ? ಅಂತವನ್ ಜೊತೆಲಿ ಮನೇಲಿ ಬಟ್ಟಿಗೆ ಇರಕ್ಕಾಗ್ತದ ನಿಂಗೆ? ಹಂಗಾರ ಪಾಲ್ ಮಾಡದೆ ಆತ. ಲಕ್ಕುಂದಲ್ಲಿ ಮೊನ್ನೆ ಪಂಚಾಯತಿ ಆತಲ್ಲ, ನೀವು ಹೋಗಿದ್ರ? ಕಾಗದ ಪತ್ರ ಬಂತು, ಈಗ ಪಂಚಾಯತಿ ಶುರು ಆಗ್ತದೆ. ಹೌದಲ್ಲ, ಕೂತ್ಕ. ಇವಂತ ಬೇರೆ ಎಲ್ಲ ತಂದಾತಲ್ಲ, ಇನ್ ಶುರು ಮಾಡಲ್ಲ. ಲೆಕ್ಕದ ಪುಸ್ತಕ ನೋಡ್ಬೇಡಿ ರಾಮೇಗೌಡ್ರೆ, ಹೇಳಿ ಹೆಗ್ಡೇರೆ ಹೇಳಿ. ಹಿಂಗಣ್ಣ, ಆ ಶಾಮೇಗೌಡ್ರು ಬಾಳ ಕೂತಾರಲ್ಲ, ಅವ್ರು ಯಾರ? ಇದೇಂತ ಹೊಸಬರಂಗೆ ಮಾತಾಡ್ತೀಯ? ಅವ್ರು ಬೈಂದ್ರು ಬಸವೇಗೌಡ್ರಲ್ಲ. ಬಸವೇಗೌಡರು ಗ್ವಾಡಿ ವಾಲ್ಕೊಂಡು ಕೂತಿರು. ಎಂತ ಎಂತದ ನಿಮ್ಮ ಪಿರಿಪಿರಿ, ಸುಮ್ಮನೆ ಕೂಕಣ ಕಾಗದ? ಅದ್ಯಾರು ಮುತ್ತಳ್ಳಿ ಸಾಮೇಗೌಡರು ಪಕ್ಕದಲ್ಲಿ ಕೂತಾರು. ಓ, ಅದ ಬಸವೇಗೌಡ್ರು. ಬಸವೇಗೌಡ್ರು ಒಂದ್ ಹುಡುಗಿನ ಹಾಡ್ಕೊಂಡು ಹೋಗಿದ್ರು ಅಂತ ಕೇಸ್ ಆಗಿತ್ತಲ್ಲ, ಅವ್ರೇ? ಸುಮ್ಮನೆ ಕೂರು ಮಾರಯ್ಯ, ನಿನಗೆ ಹಂಗ ಪಾರ್ಪತ್ಯ ಇಲ್ಲ. ಇದೇ ಕೆಲಸಕ್ಕೆ ಬಾರದ ಮಾತು. ಇದು ಚೌಡಿ ಬನದ ಆ ಕಡೆ ಇದೆಯಲ್ಲ, ಆ ಜಮೀನು. ಹೂವಯ್ಯನ ಅಪ್ಪನು ಚಂದ್ರಯ್ಯನು ಅಣ್ಣ ತಮ್ಮಂದ ಆದ್ರಿಂದ ಸಮ ಸಮಯಿಸಿ ಆಗ್ಬೇಕು. ಹೌದು, ಇಲ್ಲ ಇಲ್ಲ, ಇದು ನಾವು ಒಪ್ಪೋದಿಲ್ಲ. ಹೂವಯ್ಯನಪ್ಪ ಚಂದ್ರಯ್ಯಗಿಂತ ಹಿರಿಯರು, ಆದ್ರಿಂದ ಹೂವಿಗೆ ಜಾಸ್ತಿ ಪಾಲು ಸಿಗಬೇಕು. ಈ ಮಾತು ನಾವು ಒಪ್ಪಲ್ಲ. ಹತ್ತು ವರ್ಷದಿಂದ ಮನೆ ವಹಿವಾಟನೆಲ್ಲ ನಾನು ನೋಡ್ಕೊಂಡಿದ್ದೀನಿ. ಹಿಸೆಗೆ ಎಲ್ಲ ಆಸ್ತಿನೂ ಸೇರೋದಿಲ್ಲ, ಏನಿದ್ರು ಪಿತ್ರಾರ್ಜಿತ ಆಸ್ತಿ ಮಾತ್ರ ಸೇರ್ತದೆ. ಇನ್ನೊಂದು ಮಾತು, ನಾನು ಬೆವರು ಸುರಿಸಿ ಮಾಡಿದ ಸ್ವಯಾರ್ಜಿತ ಆಸ್ತಿಲಿ ಪಾಲ್ ಕೊಡಕ್ ಸಾಧ್ಯನೇ ಇಲ್ಲ. ಬಾವಿ ಮಕ್ಕಿ ಜಮೀನು ಗದ್ದೆ ತ್ವಾಟ ನಾನ್ ದುಡಿದು ಮಾಡಿದ್ದು ಹಂಗೆಯ ಚಿಕ್ಕಲೂರು ತ್ವಾಟನು. ಇದು ಸಾಧ್ಯ ಇಲ್ಲ. ಇಂಥ ಒಟ್ಕುಟುಂಬದಲ್ಲಿ ಸ್ವಯಾರ್ಜಿತ ಪಿತ್ರಾರ್ಜಿತ ಅಂತ ಭೇದ ಮಾಡೋದಕ್ಕೆ ನಾನು ಒಪ್ಪಿಗೆ ಇಲ್ಲ. ಮತ್ ಮನೆ ಯಜಮಾನ ಏನ್ ಮಾಡಿದ್ರು ಮನೆ ಆಸ್ತಿ, ಲಾಭ ಆದ್ರೂ ಮನೆಗೆ ನಷ್ಟ ಆದ್ರೂ ಮನೆಗೆನೆ. ಅದರಿಂದ ನೀವ್ ಹೇಳಂಗ್ ಮಾತ್ರ ಪಾಲ್ ಮಾಡೋದು ಸಾಧ್ಯನೇ ಇಲ್ಲ. ಇಂಥ ವಿಷಯದಲ್ಲಿ ಸಣ್ಣ ರಾಡ್ಬಾಯ್ ಹಾಕು ತಪ್ಪು. ಹೂವಯ್ಯ ಹೇಳೋದು ಸರಿನೇ ಇದೆ. ನ್ಯಾಯವಾಗಿ ನೋಡಿದ್ರೆ ಅವ ದೊಡ್ಡ ನನ್ ಮಗ, ಹಿರೇ ಪಾಲ್ ಅವನಿಗೆ ಸೇರ್ಬೇಕು. ಸಿಂಗಪ್ಪ ಇದೆಲ್ಲ ಸರಿಯಲ್ಲ ನೋಡು. ನೀನ್ ಮಾತಾಡೋದ್ ನೋಡಿದ್ರೆ ಇಲ್ಲಿ ಬರೋಕ್ ಮುಂಚೆ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದಾಗದ? ಮಾತಾಡ್ತಿ ನೀ ಮಾತಾಡೋದಲ್ಲ ಸರಿನಾ? ಈ ಹೆಗಡೆ ಆ ಚಂದ್ರಯ್ಯ ಕಡೆ ಮಾತಾಡೋದ್ ನನಗೆ ಗೊತ್ತಾಗುದಿಲ್ಲ ಅಂತ ಹೇಳಿದೆ. ಚಾಚಾ ಇದೆಲ್ಲ ಸರಿಯಲ್ಲ, ಇದು ಹುಚ್ಚ. ನಾವೆಲ್ಲ ತಿಳಿದವರು, ಹಿಂಗೆಲ್ಲ ಜಗಳ ಮಾಡ್ಕೊಳ್ಳೋದು ಸರಿಯಲ್ಲ. ನೋಡಿ, ಪುಲೀಸರದ ಹತ್ರ ಹೊಳೆ ಬದಿ ಇದೆಯಲ್ಲ, 6 ಎಕರೆ ಕುಸ್ಕಿ ಜಮೀನು, ಅದರ ಪಕ್ಕ 3 ಎಕರೆ ಸಸ್ತ್ವಾಟ ಒಂದಂಟು. ಹೌದು, ನಮ್ಗೆ ಇನ್ ಮುಂದೆ ಕಳ್ಳಂಗಡಿಯಿಂದ ಸಾಲ ಸಿಗಲ್ಲ ಅಂತ. ನೋಡಿ, ಅವ್ನು ಓದಿದ ಖರ್ಚು ನಾ ಕೊಟ್ಟಿನಿ, ಅದೆಷ್ಟಾಗ್ತದೆ ಗೊತ್ತಾ? ಆ ಎಲ್ಲಾ ಸಾಲದ ಹೊರೆ 15,000 ರೂಪಾಯಿ ನಾನೇ ಹೊರ್ತೀನಿ. ಅದ್ರ ಬಗ್ಗೆ ಅವನೇನು ತಲೆ ಬಿಸಿ ಮಾಡ್ಕೊಳ್ಳದ್ ಬೇಡ. ಅವು ಎರಡನ್ನೂ ಸೇರಿ ಸರಿಯಾಗಿ ಅಳತೆ ಮಾಡಿದ್ರೆ ಒಂದೇ ಲೆಕ್ಕ ಆಗ್ತದೆ. ಅದು ಊರಿಗೆ ಗೊತ್ತು, ಆದ್ರೆ ನೀರು ಕೇಳ್ತಿರೋದು ಒಳ್ಳೆ ಇದಾವರಿ ಜಾಗ, ವರ್ಷ ಪೂರ ನೀರ್ ಇರ್ತದೆ. ನೀರು ಹೂವ ಕೇಳ್ತೀಯಲ್ಲ, ಅದು ಬರೀ ಇಲ್ಲವ್ಯಾ? ಇದೆಂತ ಮಾಡ್ತಾ ಇದೀರಿ? ಪಾಲಿಗೆ ಮುಂಚೆ ಪಾತ್ರೆನೆಲ್ಲ ಕದಿತಾಗಿರಲ್ಲ. ನಾಲ್ಗೆ ಬಿಗಿ ಹಿಡ್ದು ಮಾತಾಡು ಸುಬ್ಬಿ. ಇದನ್ ಕದ್ದಿದ್ದಲ್ಲ, ಇದನ್ನ ನಾವ ಬಳುವಳಿ ಕೊಟ್ಟಿರೋದು.
ನಿನ್ನಂಗೆ ಗತಿ ಇಲ್ಲದ ಮನೆಯಿಂದ ಬಂದವಳಲ್ಲ ನಾನು. ಇದನ್ ಪಾಲಕ್ ಹಾಕಲ್ಲ. ಈಗ ಇದೆಲ್ಲ ಆಗೋತಲ್ಲ, ಇನ್ ಈ ಮನೆಯಲ್ಲಿ ಯಾವ್ಯಾವ ಭಾಗ ಯಾರಿಗ್ ಸೇರ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋಣ. ಸರಿ, ಆಗ್ಲಿ, ಬನ್ನಿ 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 ಆಗ್ಲಿ ಬನ್ನಿ ಬನ್ನಿ. ಬಾಡ ಬಿಡಿ ಚಿಕ್ಕಯ್ಯ, ಈ ಮನೆ ಪಾಲ್ ಮಾಡೋ ಅಗತ್ಯ ಇಲ್ಲ. ನಾವ್ ಈ ಮನೇಲಿ ಇರೋದಿಲ್ಲ. ಹೆಂಗಿದ್ರು ಕಳಕಾನೂರ್ ಮನೆ ಖಾಲಿ ಇದೆ, ನಾನು ಅವ್ ಅಲ್ಲೇ ಹೋಗಿರ್ತೀವಿ. ಆ ಬಿಡಾರಕ್ ಹೋಗೋದಾ? ಇದು ನಿನ್ ಮನೆ, ನಿನ್ ಅಪ್ಪನ ಮನೆ ಅಲ್ಲನೋ? ಚಿಕ್ಕಯ್ಯನ್ಗೆ ನನ್ನ ಕಂಡ್ರಾಗೋದಿಲ್ಲ, ಎಲ್ಲದಕ್ಕೂ ಅನುಮಾನ. ಎಂಥ ಕೆಟ್ ಕೆಟ್ ಮಾತಾಡ್ತಾರೆ, ಏನೇನ್ ಬೈತಾರೆ ಅಂತ ನಿನಗೂ ಗೊತ್ತು. ನಾವ್ ಈ ಮನೆಯಲ್ಲಿರೋವರೆಗೂ ಈ ಜಗಳ ದಿನ ತಪ್ಪಿದ್ದಲ್ಲ. ಇವನ್ ಹೇಳೋದೋ ಒಂಥರ ಸರಿನೆ, ಮನಸ್ಸು ಒಂದ್ ಚೂರಾರ ನೆಮ್ಮದಿ ಬೇಕಂದ್ರೆ ಇದು ಒಂದೇ ದಾರಿ. ಏನ್ ಮಾಡ್ಲು, ಎಲ್ಲ ನನ್ ಕಿರಾಚಾರ. ಹಿಂದಿನ ಮನೆ ತುಂಬಿತ್ತು, ಆಗ ಇವನ ಅಪ್ಪ ಇದ್ರು, ರಾಮಯ್ಯನ ಅವ್ವ ಇದ್ಲು, ಎಲ್ರು ಒಂದೇ ಕುಟುಂಬ ಆಗಿದ್ವಿ. ನಮ್ ಕಷ್ಟ ಸುಖನ ಹಂಚ್ಕೋತ, ಎಲ್ರ ಮಕ್ಕಳನ್ನು ಎಲ್ರು ನೋಡ್ಕೋತ. ಈಗ ಮನೆ ಪಾಲಾಗ್ತಿಲ್ವ, ಖಾಲಿ ಆಗ್ತದೆ. ಹಂಗಲ್ವಾ, ಚಿಕ್ಕಯ್ಯ 15,000 ರೂಪಾಯಿ ಸಾಲ ತೋರಿಸಿದ್ದಾರೆ ನನ್ ಶಿಕ್ಷಣಕ್ಕೆ ಅಂತ. ಯಾರು ಹೇಳಿದ್ದು ಆ ಸಾಲ ನಿನ್ಗೆ ಓದ್ಸಕ್ ಮಾಡಿದ್ದು ಅಂತ? ಅವ್ರ ಹೆಂಡ್ರ ಮಕ್ಕಳಿಗೆ ಜರಿ ಸೀರೆ, ಒಡವೆ ಉಂಗರ, ಅಡ್ಕಿ ಕುಟ್ಟಾಣಿ, ಹೊಂಬಾಳೆ ಇವೆಲ್ಲ ಮಾಡಿಸಿ ಮಾಡಿಸಿ ಪೆಟಿಗೆ ತುಂಬತಾ ಇದ್ರೆ ಸಾಲ ಆಗದೆ ಬಿಡ್ತದೆನ? ಹೋಗ್ಲಿ ಬಿಡವ್ವ, ಚಿನ್ನ ತುಂಬಿಕೊಂಡು ಸುಖ ಪಟ್ಟವರು ಈ ಜಗತ್ನಲ್ಲಿ ಯಾರು ಇಲ್ಲ. ವ್ಯವಹಾರ ಅಂತ ಒಂದಿದೆಯಲ್ಲಪ್ಪ ನೋಡು, ನಾಳೆ ದನ ಕರು ಚರ ಸ್ವತ್ತು ಪಾಲಾಗುವಾಗಾದ್ರೂ ಸ್ವಲ್ಪ ಬಿಜಿಯಾಗಿರು ಮಾರಾಯ. ಸರಿ ಕಕ್ಕಯ್ಯ. ಅದೆಲ್ಲ ಹೋಗ್ಲಿ ಬಿಡು ಮಾರಾಯ, ಯಾವ್ದಾದ್ರು ಒಳ್ಳೆ ಇಂಗ್ಲಿಷ್ ಪುಸ್ತಕ ಓದ್ ಹೇಳು, ಕೇಳ್ತೀನಿ. ಆಗ್ಲಿ, ಕಿಂಗ್ಲಿಯರ್ ನಾಟಕದ ಒಂದು ಭಾಗ ಓದ್ ಹೇಳ್ತೀನಿ. ದೊಡ್ಡ ಅಂಡೆ ಅವನ ಒಂದು ಅಡಿಕೆ ಬೇಯಿಸೋ ಅಂಡೆ ಇದೆಯಾ? ಸರಿ, 30 ಅಡಿಕೆ ಸುಲಿಯೋ ಮಣೆ ಅವ್ಯಾ? ಅದು ಅದು ಅದನ್ನ ಈ ಕಡೆ ಇಡು, ಈ ಕಡೆ ಇದು ಆ ಕಡೆ ಇಡು, ಅಲ್ಲಿ ಅಲ್ಲಿ ಇದು ಈ ಕಡೆ ಇಡು, ಈ ಕಡೆ ಆಯ್ತಾಯ್ತು, ಆ ಕಡೆ ಇಡು, ಇದು 10 ಅಡಿಕೆ ತಟ್ಟಿ ಅದಾವನ ಕೊಡ್ರಿ, 4 ಹೊಲಿಗೆ, 2 ಆ ಕಡೆ ಇಡು, 2 ಈ ಕಡೆ ಇಡು. ಮನೆ ಮನೆ ನಮ್ಮ ಮನೆ, ಮನೆ ಮನೆ ಮುದ್ದು ಮನೆ. ಇದೆಲ್ಲ ಗುಡಿಸ್ಕೋರ ಮನೆ, ಮನೆ 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 ನಮ್ಮ ಮನೆ. ಪುಟ್ಟಮ್ಮ, ಪುಟ್ಟಮ್ಮ, ವಾಸು ಬೇಗ ಬನ್ನಿ, ಗೊತ್ತಾಯ್ತು. ಆ ವಾಸು ಆ ಕೊಡೆ ತಗೊಂಬ, ಚಿಕ್ಕಮ್ಮ ಇಲ್ಲಿ, ಚಿಕ್ಕಮ್ಮನ್ ಕರಿ. ಚಿಕ್ಕಮ್ಮ ಬೇಗ ಬನ್ನಿ. ಬಂದೆ ಕಣೆ. ಎಲ್ಲಿ ಹೊಲ್ಟ್ರಿ? ಹೂವಣ್ಣನ ಮನೆಗೆ ದೊಡ್ಡಮ್ಮ ಮನೆ ಮಕ್ಕಳಿಗೆ ಕರ್ತಾರೆ. ನೀ ಹೋಗೋದ್ ಬೇಡ, ಒಳಗೋಗ. ಹುಡುಗರನ್ ಬಿಟ್ಟಿರಕ್ ಆಗದೇ ಇಲ್ಲ ನಿಂಗೆ ಇವತ್ತು. ಹೂವಯ್ಯ, ನಿನ್ನ ಹತ್ರ ಬಹುಶಃ ರಾಮಯ್ಯನ ನಮ್ಮಂಗಿಲ್ಲ. ಪುಟ್ಟಮ್ಮ ಹೆಂಗಿದ್ಯಮ್ಮ? ಚೆನ್ನಾಗದೀನಿ. ಸುಬ್ಬಮ್ಮ ಬಂದಿಲ್ಲೇನಾ? ಬರ್ಬೇಕಂತ ಹೊರಟಿದ್ರು, ಆದ್ರೆ ಅಪ್ಪ ಬಿಡ್ಲ.
ಅಯ್ಯೋ ಬೇಡ ಬೇಡ ಬೇಡ. ಓಹೋ ಏನಯ್ಯ ಹೂವಯ್ಯ, ಈ ಮನೆ ಯಾವತ್ತು ಇಷ್ಟು ಚೆನ್ನಾಗಿರಲ್ಲ. ಇವತ್ತು ನೋಡಿದ್ರೆ ಒಂದ್ ಒಳ್ಳೆ ಮದುವೆ ಮಂಟಪ ಕಂಡಂಗ್ ಕಾಣ್ತಾ ಇದಲ್ಲಪ್ಪ. ಅರೆ ನಾ ಹೇಳೋದೆ ತಡ, ಹೆಣ್ಣಿನ ಮನೆ ದಿಬ್ಬಣಾನೆ ಬಂದ್ಬಿಡ್ತು. ಎಂತ ಗೌಡ್ರೆ, ಆ ಕಾಗೆ ಕೂಗತ್ ಕೇಳಿದ್ರೆ ತಲೆ ಚಿಟ್ಟ ಹಿಡಿತದೆ, ಅದನ್ನ ಗುಂಡೋಡ್ ಕೊಲ್ಲಿ. ಸರಿ ಇಲ್ಲೇನು, ನಾ ಹೇಳ್ ಕೆಲಸ ಆ ಕಾಗೆ ಗುಣ್ಣ ಹುಡಿರಿ ಅಂತಂದ್ರೆ. ಈಗ ತೆಂಗಿನ ಮರನ ಕಡ್ಸ್ ಹಾಕ್ಸಿ ಕೂಡ್ಲೆ. ತೆಂಗಿನ ಮರವಾ? ಅದ್ನ ಯಾರಾದ್ರೂ ಕಡಿತ್ರ? ಜಾಸ್ತಿ ಮಾತಾಡ್ಬೇಡಿ. ಮನುಷ್ಯ ಪ್ರಾಣಿ ಇವುಗಳಲ್ಲಿರೋ ಮುಖ್ಯ ಭೇದ ಅಂತಂದ್ರೆ, ಮನುಷ್ಯ ಜಾತಿಲಿ ಹುಟ್ಟಿರೋ ಮಹಾಪುರುಷರು ಇವನೇ ಬುದ್ಧದೇವ, ರಾಜ ಶುದ್ಧೋಧನನ ಮುದ್ದನ ಮಗ. ಲೋಕದ ಕಷ್ಟ ಸಂಕಟಗಳು ಗೊತ್ತಾಗದ ಹಾಗೆ ಇವನನ್ನ ಸಾಕಿ ಬೆಳೆಸಿದ್ರು. ಒಂದಿನ ಇವನು ರಥ ಏರ್ ಹೋಗ್ತಿದ್ದಾಗ ಇವನೊಬ್ಬ ಮುಪ್ಪಿನ ಮುದುಕನ್ ನೋಡ್ದ. ಅವನಿಗೆ ಮುಪ್ಪು ಕಷ್ಟ ರೋಗ ಅಂತಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಇವನು ಹುಟ್ಟಿದಾಗ ಭವಿಷ್ಯ ಹೇಳಿದ್ರಂತೆ, ಇವನು ರಾಜ್ಯ ಕೋಶ ಎಲ್ಲ ತ್ಯಾಗ ಮಾಡಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೊರಟು ಹೋಗ್ತಾನೆ ಅಂತ. ಅದರಿಂದನೇ ಶುದ್ಧೋಧನ ಇವನಿಗೆ ಹೊರ ಜಗತ್ತಿನ ಸಂಪರ್ಕ ಇಲ್ಲದೆ ಬೆಳೆಸಿದ್ರು. ಆದ್ರೆ ಅದು ಹೆಚ್ಚು ದಿನ ನಡೀಲಿಲ್ಲ. ಇವನು ಬೆಳೀತಾ ಬೆಳೀತಾ ಒಂದಾದ್ಮೇಲೊಂದು ಈ ಜಗತ್ತಿನ ಭೀಕರತೆಯನ್ನ ನೋಡ್ತಾ ಹೋದ. ಕೊನೆಗೆ ಭವಿಷ್ಯವಾಣಿನೆ ನಿಜ ಆಯ್ತು. ಏನ್ ಗೌಡ್ರೆ? ನಾನು ಆತನ ಕರ್ಕೊಂಡ್ ಬನ್ನಿ. ಗಂಗಿನ ಗಂಗೆ
ನನ್ನ ಕರ್ಕೊಂಬನ್ನಿ. ಅಲ್ಲ ಗೌಡ್ರೆ, ನಾ ಹೇಳಕ್ ಮಾಡಿ. ಸರಿ ಗೌಡ್ರೆ, ಕಣ್ಮಂದಿರ್ಬೇಡ, ಇನ್ನೊಂದ್ ಸಾರಿ ಆ ಮಾತು ಹೇಳ್ರೆ ನಾ ಇಲ್ಲೇ ಇದೇ ಹೊಳಿಗ್ ಹರ್ಕೊಂಡ್ ಸಾಯ್ತಿ. ಒಂಚೂರು ಕೇಳ, ನಾ ಹೇಳತ್ತೆ. ಇಲ್ಲೆ ನಾ ಕೇಳ್ತಿಲ್ಲ, ನಿನ್ನ ಎಂತ ಅಂತ ಮಾಡಿದಿ? ನಮ್ಮ ಮದ್ಯದ ಗಂಡನ್ ಬಿಟ್ಟು ನಿನ್ ಸಂಗತಿ ಗಟ್ಟದ ಮೇಲೆ ಬಂದಿ, ನೀನ್ ಒಟ್ಟಿಗೊಂದ್ ಸಂಸಾರ ಮಾಡ್ವಾ, ಒಂದ್ ಮನಿ ಮಾಡ್ವಾ ಅಂದ್. ಅರೆ ನೀನು ನನ್ನ ಸೋಡಿ ಮಾಡ್ದಿ, ನಿನ್ ಸೋಡಿ ಕಲ್ ಹಾಕ. ಏ ಗಂಗಿ, ಹಿಂಗೆಲ್ಲ ಆಪದ ನಮ್ಮಿಬ್ರು ಒಳ್ಳೇದಕ್ಕೆಯ, ಹಿಂಗ್ ಯಾಕೆ ಚಿಟ್ ಮಾಡ್ಕಂತಿ? ಅದನ್ ತಟ್ಟಿರಾಯ, ಅದ್ರ ಕಂಡ್ರ ಹತ್ತಿಲ್ಲ, ಸುಮ್ನೆ ಬದ್ ಬಿತ್ ಕಾಣತ್ತು ಯದ್ ಹೋತ್ತು. ಅದ ನಂಗ್ ಗೊತ್ತಿಲ್ಯ, ಅವ್ರ ಹಂಗಿದ್ರೆ ನಮ್ಗೆ ಪಡಾವಲ್ದ? ಅವರಿಗೆ ಈಗ ನೀ ಅಲ್ಲಿ ಹೋಯ್ಕ ಅವ್ರನ್ನ ಮುದ್ದು ಮಾಡ್ಕಂತ, ಅವ್ರನ್ ಸಣ್ಣ ಮಗು ಕಣಿಗೆ. ಈಗ ನೀ ಅಲ್ಲಿ ಹೋಗಿದ್ರೆ ಅವ್ರನ್ನ ನಮಗ್ ಬೇಕಾ ಪಂದ್ ಕುಣಿಸ್ಲಕ್ಕ? ಎಂತದಪ್ಪ ಆ ನರ್ಸಪ್ಪನೊಟ್ಟಿಗಿರೋದ್ ನೆನ್ಸ್ಕೊಂಡ್ರೆ ನಂಗೊಂದ ಮೂನಿ ಆತ್. ಅಲ್ಲ, ಅವ್ರ ಶಿಕಂಡಿ ಯಾರೆ, ನಿಂಗೆ ಅನುಕೂಲ ಅಲ್ದ? ಯೋಚನೆ ಮಾಡ. ಈಗ ಅದೆಲ್ಲ ಇರ್ಲಿ, ನನ್ನ ಮಾತು ಕೇಳ, ಎಲ್ಲ ಸಮಾಧಾನ. ಗೌಡ್ರೆ, ನಾ ಬಂದಿದ್ದಿ, ಸೆರೆಗರಲ್ಲಿ ಕಳ್ಸಿರು. ಓ ಬಂದ್ಯ, ಲೇ ಬಾ ಬಾ, ಬೇಗ ಬಾ. ಬೇಗ ಇದೆಲ್ಲ ನಿಂಗೆ, ನೀನೇ ಹುಡ್ಕ. ಹೆಣ್ಮ್ಯಾಲಿಂದ ಇವಳಿಲ್ಲೇ ಇರ್ತಾಳೆ ಇದೇ ಮನೆಯಲ್ಲಿ, ತಿಳಿತಾ? ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಗೊತ್ತಾ? ಸುದ್ದಿ ತರೋದಿತ್ತು, ಅದಕ್ಕೆ ಕೇಳಿದೆ. ಸುಮ್ನಿರವ, ಕೇಳಿಸ್ತೇನೆ. ಜೋಯಿಸ್ ಹೇಳ್ತಾರೆ ಈ ಎರಡು ಜಾತಕ ಹೇಳ್ ಮಾಡ್ಸಂಗವೆ ಬಹಳ ಚೆನ್ನಾಗಿ ಕೂಡ ಬರ್ತವೆ ಅಂತ. ಏನ್ ಹೇಳ್ತಾರೆ ಸಣ್ಣ ಕಡ್ತಮ್ಮನವರು? ಜೋಯಿಸರು ಈ ಬರೋ ಚೈತ್ರಕ್ಕೆ ಮೂರ್ತ ಇಟ್ಕೊಟ್ಟಾರೆ. ಹಂಗಾರ ಒಂದ್ ತಿಂಗಳಲ್ಲಿ ನೀ ರಾಮೇನ್ ಹೆಂಡತಿ ಆತ್ಯ ಚೈತ್ರಕ್ಕೆ? ಇದು ತಪ್ಪಿದ್ರೆ ಇನ್ನೊಂದ್ ವರ್ಷದ ತನಕ ಮತ್ತೊಂದ್ ಮೂರ್ತ ಇಲ್ಲಂತೆ. ಇಷ್ಟು ಬೇಗ ಎಂತಕ್ಕೆ? ಚಂದ್ರಯ್ಯ ಭಾವನು ಅಲ್ಲೇ ಇದ್ದ, ಅವನು ಒಪ್ಕೊಂಡದ. ಹಂಗನ್ಬೇಡಮ್ಮ, ಹುಡುಗಿಯರು ದೊಡ್ಡವ್ರ ಮಾತಲ್ಲಿ ತಲೆ ಹಾಕ್ಬಾರ್ದು. ನಿಂಗ್ ಅರ್ಥ ಆಗಲ್ಲನೆ, ನಾ ಚಂದ್ರಯ್ಯ ಬಾವ್ಗೆ ಮಾತು ಕೊಟ್ಟಿನಿ, ಜೋಯಿಸರು ಪ್ರಸಾದ ಕೊಟ್ಟರೆ.
ನೀವು ಜೋಯಿಸರಿಗೆ ಹೂ ಏನ್ ಜಾತಕ ತೋರ್ಸದ್ರ? ಅದ್ ಹೆಂಗ್ ತೋರ್ಸೋದು? ಚಂದ್ರಯ್ಯ ಬಾವನು ಅಲ್ಲೇ ಇದ್ದ. ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಅದಕ್ಕೆ ಹೂವಯ್ಯ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹೇಳೋದು ಹೆಂಗಸರ್ ಬುದ್ಧಿ ಮಣಕಾಲ್ ಕೆಳಗೆ ಅಂತ. ನೀನೇನ್ ಹೇಳ್ತಿ ಚಿನ್ನಯ್ಯ? ಅವನೇನ್ ಹೇಳ್ತಾನೆ, ಅವನ್ಗೆ ಬರೀ ಪುಟ್ಟ ಮನೆ ಹೆಚ್ಚಿನ. ನಾ ಎಂತದು ಹೇಳಲ್ಲ, ಅದ್ರಲ್ಲಿ ತಪ್ಪೇನದೆ? ಹೆಣ್ ಕೊಟ್ ಹೆಣ್ ತರತ್ತಾನೆ. ಹಂಗಾರೆ ಸೀತೆ ಸುಖ ಅಂದ್ರೆ ನಿಮ್ಗೇನು ಅಲ್ಲ. ನೋಡು, ನಾ ಚಂದ್ರಯ್ಯ ಬಾವಿಗೆ ಸಾಕಷ್ಟು ಸಾಲ ಕೊಟ್ಟಿನಿ. ನಾನೀಗ ಸಂಬಂಧ ಏನಾರ ಇಲ್ಲ ಅಂದ್ರೆ ಅವು ನನ್ ದುಡ್ಡು ವಾಪಸ್ ಕೊಡೋದಿಲ್ಲ. ನಾನು ಕೋರ್ಟು ಕಚೇರಿ ಅಲ್ಲಿ ಹಂಗ್ ಮಾಡ್ತಾನೆ. ಈ ವಯಸ್ಸಲ್ಲಿ ಅದೆಲ್ಲ ನನ್ನಿಂದ ಆಗಲ್ಲ. ರಾಮಯ್ಯ ಹೆಣ್ ಕೊಟ್ರೆ ತಪ್ಪೇನೆ? ಅವನು ಅದೇ ಮನೆ ಹುಡುಗ ಅಲ್ಲ. ಹೋಗ್ಲಿ ಬಿಡು, ಅವ್ರ ಮನೆ ಹೆಣ್ಣು ನಮ್ಗೆ ಯಾಕೆ? ಅವ್ರು ಹಾಕಿ ಹಣ್ಣು ಮಾಡ್ಕೊಳ್ಳಿ. ಹೆಣ್ಣಿಗೇನ್ ಬರಗಾಲ ಇಲ್ಲ. ನೀ ಹೂವನ್ನು ಹೂ ಅಂದ್ರೆ ಕಾಲಿಗೆ ಬಿದ್ದು ಹೆಣ್ ಕೊಡೋರು ಸುಮಾರು ಜನ ಆದರು. ನಿನ್ ಕೈಲಿ ಆಗ್ಲೇ ಪರಸ್ತಾಪನು ಮಾಡ್ಯಾರ. ಏನು ಪಿಟಾರಿ ಬೀಗ ಕೊಡು? ಯಾಕೆ? ಅದೆಲ್ಲ ಯಾಕೆ ನಿಂಗ ಕೊಡು? ಕೊಡು ಎಲ್ಲ ಇತ್ತೀನಿ, ಎಲ್ಲಿಟ್ಟಿನೋ ನೆನ್ಪಿಲ್ಲ. ಮುಂದೆ ಕೊಡು ಒಂದು ಕೆಲಸಲ. ಯಾಕೆ ಕೊಡ್ಬೇಕು? ಆ ವ್ಯವಸ್ಥೆ ಮಾಡಿ ಕೊಡಕ್ಕ ನನ್ನ ಮಡವನ್ನೆಲ್ಲ ಹುಡುಗಾಕ್ತೀರಾ? ಹೆಚ್ಚು ಮಾತಾಡ್ತೀಯ. ಎಲ್ಲಿ ಹೊಡ್ತೀನಿ ಇದ್ಕ ಮಾಡ್ತೀನಿ ಹೆಗಡ್ತಮಾರೆ 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 ಎಲ್ಲಿ ಹೋದ್ಲು ಅಡಿಬೆ ಮುಂದೆ ಕೊಚ್ಚ ಹಾಕ್ಬಿಡ್ತೀನಿ. ಕೌಡ್ರೆ ಕೌಡ್ರೆ ನಿಂತ್ಕೊಳ್ಳಿ. ಭೂತ ಭೂತ ಗೌಡ್ರೆ ಗೌಡ್ರೆ ಎಂತಾಯ್ತು ಗೌಡ್ರೆ ಭೂತ ಸರಿರಿ ಸರಿರಿ ಅಪ್ಪಯ್ಯ ಅಪ್ಪಯ್ಯ ನಿಮಗೆ ಧರ್ಮಸ್ಥಳ ಏನಾಯ್ತು ಅಪ್ಪಯ್ಯ ಅಪ್ಪಯ್ಯ ಭೂತ ಎಂತ ಮಾಡ್ತ್ರಿ ಇಲ್ಲಿ ಕದಿತ್ರ್ಯಾ? ನನ್ ಮನೆ ನಾನು ಏನಾರ ಮಾಡ್ತೀನಿ, ನೀನ್ ಯಾರೇ ಕೇಳಕ್ಕೆ? ಅದೆಂತದ ಗಂಟೆಗೆ ಕಾಂಬ ಬಿಡಿ ಹೋತೀನಿ ಕೊಡಿ ನೋಡಿ. ಹೆಗ್ರತಮಾರೆ ನನ್ನ ಕೆಳಕಾನು ಕರ್ಕೊ ಹೋತ್ಯ? ಅವ್ರ ಕತ್ಲಲ್ಲಿ ಎತ್ತಲ ಹೋಯಿರಂತ ಗೊತ್ತಾ ಇಲ್ಲಿ ನನಗಂತ ಹುಡುಕಿ ಹುಡುಕಿ ಸಾಕು ಬೇಕಾಯ್ತು. ಓ ಚಿಕ್ಕಮ್ಮ ಫಾಯ್, ಇಲ್ಲಿಗೆ ಬಂತಲ್ಲ ಸವಾರಿ, ಏನ್ ಹೆಗ್ಡ್ತಮ್ಮರೆ ಬಂದ ಬಿಟ್ರಿ. ಬನ್ನಿ ಚಿಕ್ಕಮ್ಮ ಪುಟಣ್ಣ, ಇವ್ರನ್ನ ಒಳಗ್ ಕರ್ಕೊಂಡು ಹೋಗು. ಅವಾ ಚಿಕ್ಕಮ್ಮಂದಾರ ಹಂಗಾರ ನೀವ್ ಒಂಚೂರು ಸುಧಾರಿಸ್ಕಣಿ, ನಾ ಕಡೆಗ್ ಬಂದ್ ನಿಮ್ಮನ್ ಕರ್ಕೊಂಡು ಬರ್ತೀನಿ. ಅದಕ್ಕೆ ಅಲ್ದಾನ ಇಲ್ಲಿಗೆ ಬಂದದ್ದು? ನಾ ಕಾನೂರು ವಾಪಸ್ ಹೋಗಲ್ಲ,
ನನ್ನ ಹಳ್ಳಿಗೆ ಅಪ್ಪನ ಮನೆ ಹೋದಿನಿ. ಏನಾತೆ ಏನಾತ ಹೇಳೆ, ಬಾಳಪ್ಪ ಹಂಗಾರ ನಾ ಬೆಳಗಾತ ಬಂದ ಅವ್ರ ಜೊತೆ ನೆಲ್ಲಹಳ್ಳಿಗೆ ಹೋತಿ. ಪುಟ್ಟಣ್ಣ ನಾಳೆ ಆ ಕಡೆ ಹೋಗ್ಬೇಕು ಅಂತಿದ್ದ, ನಾ ಕಳಿಸ್ಕೊಡ್ತೀನಿ ಬಿಡಿ. ಹಂಗಾರ ಸೈ ನಾ ಹೋಯ್ ಗೌಡ್ರಿಗೆ ಎಂತ ಆಯ್ತು ಕಾಂತಿ ಬಪ್ಪದ. ಹ ನಾ ಹೇಳ್ತೀನಿ ಹೂವಯ್ಯ. ಏನವ ಸುಬ್ಬಮ್ಮ ಏನೋ ಹೇಳ್ಬೇಕಂತೆ. ಏನ್ ಚಿಕ್ಕಮ್ಮ? ಇವು ನಾ ನೋಡಿದೆ, ನೀವಿಲ್ಲ ಇಟ್ಕೊಳ್ಳಿ. ನಾನಾ? ಯಾಕೆ? ನಾನು ನಾಳೆ ಬೆಳಗ್ಗೆ ಹೋಗ್ತೀನಿ, ಇದು ನನ್ನ ತವರು ತಗೊಂಡೋಗಲ್ಲ. ಅಲ್ಲಿ ಯಾರು ನಂಬಂಗಿಲ್ಲ, ಇಲ್ಲೇ ಇದ್ರೆ ಜೋಪಾನಾಗಿರ್ತದೆ. ಹೂವಯ್ಯ ಬಾಬನಿಗೆ ತಮ್ಮಯ್ಯ ನಿನ್ ಕಾಲಿಗೆ ಬೀಳ್ತೀನಿ, ನನ್ ಕೈ ಬೀಳ್ಬೇಡಿ. ಇನ್ನೊಂದ್ ವಾರದಲ್ಲಿ ನನ್ ಮದ್ವೆ ಮಾಡ್ಕೊಡ್ತಾರಂತೆ, ಇನ್ನು ಮೂರು ದಿನ ಕಾಯ್ತೀನಿ. ನಾನ್ ಏನ್ ಮಾಡ್ಬೇಕು ಕೇಳಿ. ನಂಜಾ, ಏ ನಂಜಾ, ಹೂವಯ್ಯ ಭಾವ ಕೊಟ್ಬಾರೋ ಕೆಲ್ಸ. ನಿನ್ ದಮ್ಮಯ್ಯ ಅಂತೀನಿ, ಹೋಗೋ ಈಗ್ಲೇ ಕೂಡ್ಲೇ ಹೋಗೋ. ಬಸ್ಲ ಬಳ್ಳಿ ಚಪ್ರ ಮಾಡ್ಬೇಕು ಅಂಬೈತಾರೆ ಇದೊಂದು. ಮರಿಬೇಡ. ಇತ್ತಗ ಸೀತಮ್ಮವರು ಚಿಕ್ಕ ಹುಡ್ರಿಗೆ ಕಾದ್ಗ ಕೊಟ್ಟವ್ರೆ, ಇದನ್ನಾರು ಕೊಡು, ಮರಿಬೇಡ. ಅಲ್ಲ ಬೇಗ ಮುಂಚೆ ನಾ ದೇವಂಗ್ ಹೋಗ್ಬೇಕು, ಹೆಂಗ್ ಕೊಡ್ಲ? ಹೆಂಗಾರ ಮಾಡಿ ಮುಟ್ಸು. ಹಂಗ ನಂಗಂತೂ ಆಗಲ್ಲ, ನಮ್ ಪುಟ್ಟಿಂಗ್ ಹೇಳಿ ಕೊಟ್ ಕಳಿಸ್ತೀನಿ. ಬಾಳ ಹೇಳ್ರೆ, ಮರಿಬೇಡ. ನೀ ಅಂಗಾರದಲ್ಲಿ ಆಡ್ತಿರು, ಹೂವಯ್ಯ ಭಾವ ಬಂದ್ ಕೂಡ್ಲಿ ನಂಗೆ ಹೇಳು. ಹೂವಯ್ಯ ಭಾವ ಎಂತಕ್ ಬರ್ತಾರೆ? ಓ ಅದೆಲ್ಲ ಆಮೇಲೆ ಹೇಳ್ತೀನಿ. ರಾಮಯ್ಯ ಭಾವ ಬಂದ್ರೆ ಬೆಂಕಿ ಬೇಡ ಸುಂದರೆ. ರಾಮಯ್ಯ ಭಾವ ಅಲ್ಲ, ಹೂವಯ್ಯ ಭಾವ ಬರ್ತಾರೆ, ಅವ್ ಬಂದ್ ಕೂಡ್ಲಿ ನಂಗೆ ಹೇಳು. ಹೋಗು. ಆ ಚರ್ಗಿ ಅದ್ರ ಹಿಂದಿರೋ ಕಡಾಯಿನ ಇಳಿಸ್ಕೋ. ಏನ ಚೀಟಿ ಜೋಪಾನ. ಚಿನ್ನಯ್ಯನಿಗೆ ಲಕ್ಷ್ಮಮ್ಮರೇ, ಲಕ್ಷ್ಮಮ್ಮರೇ, ರಾಮಯ್ಯ ಆರ್ಡರ್ ಕೊಟ್ಟಾರೆ, ನಿಮ್ ಚಿನ್ನ ಆರ್ಡರ್ ಕೊಡ್ಬೇಕಂತೆ ಕೂಡ್ಲೇ. ಏನಿದು ನೋಡು ಸೀತಾ, ಸರಿಯಾಗಿರೋ ತಲಿ ಹೂವೈ ಕಾಗದ ಬರೆಯಕ್ ಶುರು ಮಾಡಿಯಾ? ನಾಚ್ಕಿಲ್ದವಳು ಇನ್ನ ರಾಮಯ್ಯನ ಮದ್ವೆನೆ ಆಗ್ಲ, ಈಗ್ಲೇ ಹೂವಯ್ಯನ್ ಜೊತೆ ಹಾಡಕ್ ಶುರು ಮಾಡಿಯಾ? ಏ ಬಚ್ಚು ಮನೆಗೆ ಯಾರೇ ಅದಾರೆ, ಅರ್ಧ ಗಂಟೆ ಇದೆ ಕಾಯ್ತಾ ಇದ್ದೀನಿ, ನಂಗ್ ತುಳಸಿ ಪೂಜೆಗೆ ತಡ ಆಗ್ತದೆ. ಸೀತೆ ಸ್ನಾನಕ್ಕಂತ ಹೋಗಿದ್ದು, ಇನ್ನ ಅಲ್ಲೇ ಅದಾಳ? ಹ್ಮ್ ನೋಡೋದು. ಸೀತೆ, ಸೀತೆ ಇಷ್ಟೊತ್ತೆಂತ ಮಾಡ್ತೀಯ? ಏ ಸೀತೆ, ಇನ್ನು ಮಿಂದಾಗಿಲ್ಲೇನೆ ಬ.
ಬಾಗಿಲ್ ತೆಗಿ ಸೀತೆ, ಬೇಗ ಬಾಗಿಲ್ ತೆಗಿ. ಅಯ್ಯೋ ದೇವ್ರಿ, ಇನ್ನು ಸ್ನಾನ ಮಾಡಿಲ್ಲೇನೆ, ಮತ್ತಿಷ್ಟು ಎಂತ ಮಾಡ್ತಿದ್ದಿ ಒಳಗೆ? ಅಯ್ಯೋ ದೇವ್ರಿ, ಇನ್ನೆಂತ ಮಾಡೋದು ಇವಳಿಗೆ? ನೋಡು, ನಿನ್ಗೊಂದು ಮಾತು ಹೇಳ್ತೀನಿ, ಇದೆಲ್ಲ ಆ ಹೂವೈ ಎಂದೇ ಕೃತಿಮ. ಅವನ್ಗೆ ಮಂತ್ರ ತಂತ್ರ ಗೊತ್ತಿದೆ, ಇದನ್ನೆಲ್ಲ ಯಾರಿಗೂ ಹೇಳ್ಬೇಡ. ಆಗೋ ಮದುವೆ ಆಗೋಗ್ಲಿ, ಮುಂದೆ ಏನ್ ಮಾಡ್ಬೇಕು ಅದನ್ನ ನಾನ್ ನೋಡ್ಕೋತೀನಿ. ಆ ಹೂವಯ್ಯನ ಬಗ್ಗೆ ಮಾತ್ರ ನೀ ಎಚ್ಚರದಿಂದಿರು. ಭೂತರಾಯನ ಬಲಿ ಕೊಡಬೇಕಾಗಿದ್ದ ಹೋತಾನ ಉಳಿಸಿದ್ನಲ್ಲ, ಅದೇ ಇದಕ್ಕೆಲ್ಲ ಕಾರಣ. ಓ ಹೂವಯ್ಯ, ಏನ್ ಬಂದಿದ್ದು? ಸೀತೆ ಹುಷಾರ್ಲಾ ಅಂತ ಗೊತ್ತಾತು, ನೋಡ್ ಹೋಗೋಣ ಅಂತ ಬಂದೆ. ನೀನ್ ಬರಬಾರ್ದಿತ್ತು. ಅದಕ್ಕಾದ್ರೆ ಅವಂದೇ ಗುರ್ತು ಹಿಡಿಯೋದಿಲ್ಲ, ಇನ್ ನಿನ್ ಮಾತ್ ಬಿಡು. ಪರವಾಗಿಲ್ಲ, ನಾನೊಂದ್ಸತಿ ನೋಡ್ಬೇಕು. ತಡಿ. ಸೀತಾ, ಸೀತಾ, ಸೀತೆ ಮೆಲ್ಲಿಗೆ ಬಿದ್ದೀಯ, ಮಲ್ಕೊ. ಪರವಾಗಿಲ್ಲ, ಕೂತ್ಕೊಳ್ಳಿ ಬಿಡಿ. ನನ್ಗೇನು ಆಗ್ಲವ, ಕುಂತ್ಕೋತೇನೆ. ನಾಗ ಮತ್ತೆ ಹೆಂಗದಾರೆ? ಚೆನ್ನಾಗತ್ತೆ. ಜೊತೆ ಕರ್ಕೊಂಡ್ ಬರ್ಲ? ಇಲ್ಲ, ಈಚೀಚೆಗೆ ಹೆಚ್ಚು ಓಡಾಡಕ್ ಆಗೋದಿಲ್ಲ ಅವ್ರಿಗೆ. ನಿಮ್ಮನೆ ನಾಯೆಲ್ಲ ಕೊತ್ವಾಲ, ರೋಜಿ, ರುಬಿ ಚೆನ್ನಾಗವ್ಯ? ಪಾಪ ಮೊನ್ನೆ ಕೊತ್ವಾಲ ಸತ್ತೋಯ್ತು, ಬಾಕಿ ಎಲ್ಲ ಅದಾವೆ. ಎಂಥದ್ದು ಕೆಟ್ಟ ವಾಸನೆ ಅವ, ಕೋಣೆ ಯಾಕೆ ಇಷ್ಟು ಕತ್ಲೆ ಆಗದೆ? ಇರು, ನಾನ್ ಕಿಟಕಿ ತೆಗಿತೀನಿ. ಬೇಡ, ಅದ ಹಂಗೆ ಇರ್ಲಿ. ಬಾಬಾ, ನನ್ನ ಕೆಲಕನವ್ರ ಕರ್ಕೊಂಡು ಹೋಗಿ. ಓ ಬರುವಿ ಅಂತೆ, ಸ್ವಲ್ಪ ಹುಷಾರಾದ್ಮೇಲೆ. ಇವತ್ತೇ ಹೋಗಣ. ಆತ್ ಬಿಡು, ಸ್ವಲ್ಪ ಹುಷಾರಾಗ್ಲಿ. ನಂಗೇನಾಗ್ಯದ, ನಾ ಚೆನ್ನಾಗೇ ಅದೀನಿ. ಸರಿ, ನಾನಿನ್ ಬರ್ತೀನಿ, ನೀವು ಕೆಳಕನವ್ರಿಗೆ ಬರಬೇಕು. ಖಂಡಿತ ಬನ್ನಿ. ಪುಟ್ಟ ಮಂಗು ನಂಗು ಬುಧವಾರ ಕಾನೂರಲ್ಲಿ ಮದುವೆ, ಶನಿವಾರ ಸೀತೆ ರಾಮಯ್ಯಗೂ ನಮ್ಮಲ್ಲಿ. ನೀನು ನಾಗತ್ತೆ ತಪ್ಪೆ ಬನ್ನಿ, ಆದ್ರೆ ಅಲ್ಲಿ ತನಕ ನೀನು ನಮ್ಮ ಮನೆಗೆ ಬರ್ದೇ ಇದ್ರೆ ಒಳ್ಳೇದು. ಆ ಶಾಮಯ್ಯ ಮಗಳ ಚಂದ್ರೇಗೌಡ ಮಗಂಗ್ ಕೊಡ್ತಾ ಇದ್ದಾನಲ್ಲ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಯಾಕೆ
ಏನಾದ್ರು ಮಾಡ್ಬೇಕಲ್ಲೋ. ಮಾಡೋಣ ಗೌಡ್ರೆ. ಅದೇ ಇಲ್ದಿದ್ರೆ ಮದುವೆ ಅಂತ ಯಾಕೆ ಮಾಡ್ಬೇಕು? ಕಾಳ ಇಲ್ಲಿ ನೋಡು, ಬಸವೇಗೌಡರು ಬರ್ತಾರೆ, ಅವ್ರು ಬಂದ್ ಕೂಡಲೇ ಅವ್ರಿಗೆ ಪಾನಕ ಕೊಡ್ಬೇಕು. ಗೊತ್ತಾ, ಎಂತ ಪಾನಕ? ಬಸವೇಗೌಡರಿಗೆ ನಿಂಬೆ ಹಣ್ಣಿನ ಪಾನಕ ಕೊಟ್ಟರೆ ಕಷ್ಟ. ಶುಕ್ಲಪಕ್ಷೇ ಪಂಚಮ್ಯಾಂಶುಭಿತ್ತೀಷ್ಟ ಚಂದ್ರಯ್ಯ ಗೌಡಸ್ಯ ಸುಪುತ್ರ ರಾಮಯ್ಯ ನಾಮಧಾರಿ ಆತ ಕಾಮಯ್ಯ ಗೌಡನಾಂ ಪುತ್ರಿ ಕುಮಾರಿ ಸೀತಾಸ್ಯ ವಿವಾಹ ಮಹೋತ್ಸವ. ತೆಂಗಿನಕಾಯಿ ತಂದಿಟ್ಟಿವಲ್ಲ. ಮುಂದೆ ಬನ್ನಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ. ಬೆಂಕಿನ ತಳಿಕಟ್ಟ ಶಾಸ್ತ್ರ ಮುಗಿಸ್ಬಿಡಿ ಅಪ್ಪ, ನಾ ಮಾಡ್ತೀನಿ ಹೋಗು. ಸಮಯ ತಾಳಿ ಕಟ್ಟು. ಹ್ಞೂ ಓ ಕಟ್ಟು. ಮಾಂಗಲ್ಯಂತ ಕಟ್ಟು ರಮಯ್ಯ ತಗೋ. ಹ್ಮ್ ಮಾಂಗಲ್ಯಂತು ನಾನೇನ ಮಮ ಜೀವನ ಹೇತುನ ಕಂಠೆ ವಸ್ತ್ರಾಣಿಸುವಗೆ ತ್ವಂ ಜೀವ ಶರದಶತಂ.
ಇದನ್ ಯಾರು ಮಾಡಿದ್ದು ಅಂತ ನಂಗೆ ಗೊತ್ತು. ಯಾರು? ಹೂವಯ್ಯಣ್ಣ. ಇದೊಂದು ಸಣ್ಣ ವಿಷಯ ಅಂತ ತಿಳಿಬೇಡ, ಖಂಡಿತವಾಗ್ಲೂ ಇದು ಅವಂದೇ ಪಿತೂರಿ ಈ ಮದ್ವೆ ನಿಲ್ಸಕ್ಕೆ. ಆ ಸೀತೆ ಕಾಯಿಲೆ ಅದು ಒಂದನೇ ಪಾನೆ. ನಂಗೆ ಗೊತ್ತು, ಹೂವಯ್ಯನೇ ಇದನ್ನೆಲ್ಲ ಯೋಜನೆ ಹಾಕಿದ್ದು. ಇದನ್ನೆಲ್ಲ ನಾನು ಪೊಲೀಸ್ಗೆ ಹೇಳ್ತೀನಿ. ಮಾರಯ್ಯ, ನೀನು ಅದನ್ನೆಲ್ಲ ಮಾತಾಡಬೇಡ, ಸುಮ್ಮನೆ ಕೂತ್ಕೋ. ಅಪ್ಪಯ್ಯಗೆ ಪೊಲೀಸ್ ಹಿಂದೆ ಓಡಾಡಕ್ಕೆ ಇಷ್ಟ ಇಲ್ಲ. ಎಂತ ಮೂರ್ಖ ಆಗಿದ್ದೆ ನಾನು. ಅಪ್ಪಯ್ಯ ಯಾವಾಗ್ಲೂ ಹೇಳ್ತಾ ಇದ್ರು ಅವ್ನು ನಂಬೇಡ, ಅವ್ನು ನಂಬೇಡ ಅಂತ. ನಾನು ಅಣ್ಣ ಅಣ್ಣ ಅದೆ ಈಗ ನೋಡು ಅವ್ನು ನಿಜವಾದ ಬಣ್ಣ. ಸೀತೆನ ಯಾವಾಗ ಕಳಿಸ್ಕೊಡ್ತೀರಿ? ಚಿನ್ನಯ್ಯ, ನೀವಿಲ್ಲಿರೋ ತನಕ ಸೀತೆ ಹಿಂಗೆ ಸಣ್ಣ ಹುಡುಗರಂಗ ನಡ್ಕೋತಿರ್ತಾರೆ. ಅದರಿಂದ ನೀವು ಮುತ್ತಳ್ಳಿಗೆ ಹೋಗೋದ ವಾಸ. ನಾವತ್ತೀವಲ್ಲ ಸೀತೆ ನೋಡ್ಕೊಳಕ್ಕೆ. ಸರಿ, ನಾವ್ ಇವತ್ತು ರಾತ್ರಿನೇ ಹೊರಡ್ತೀವಿ. ರಾಮಯ್ಯ, ವಾಸ ನಾಳೆನೇ ತೀರ್ಥಹಳ್ಳಿಗೆ ಕಳಿಸು. ಅವೇನ ಸಾಲ ತಪ್ಪಿಸೋದು ಬೇಡ. ಆತಪ್ಪಯ್ಯ. ತೆಗೆಯವ ಅಣ್ಣಯ್ಯ, ಅಣ್ಣಯ್ಯ
ಚಂದ್ರಯ್ಯ, ನನಗೊಂದು ಅನುಮಾನ ಇದೆ. ಇದು ನಿಜವಾಗಿ ಗ್ರಹಗಳ ಕಾಟುವು ಅಥವಾ ದೆವ್ವದ ಕಾಟುವು ಆಗಿದ್ರೆ ನನ್ನ ಮಂತ್ರಶಕ್ತಿಯಿಂದ ಇಷ್ಟೊತ್ತು ಹೊರಟೋಗ್ಬೇಕಿತ್ತು. ನನಗನ್ಸುತ್ತೆ ಯಾರೋ ಅವಳಿಗೇನೋ ಹೇಳ್ಕೊಟ್ಟಿದ್ದಾರೆ, ಇಲ್ಲ ಅವಳೇ ನಾಟಕ ಆಡ್ತಾ ಇದ್ದಾಳ ಅಂತ. ನಾನೊಂದು ಉಪಾಯ ಹೇಳ, ಈ ತರ ನಮ್ಮ ಬ್ರಾಹ್ಮಣ ಕುಟುಂಬದಲ್ಲಿ ತುಂಬಾ ಸೃಷ್ಟಿ ಆಗಿದೆ. ನನ್ನ ಸ್ವಂತ ಅನುಭವದಿಂದ ಹೇಳ್ತಿದ್ದೀನಿ. ಇದು ನಿಂಗೆ ಸ್ವಲ್ಪ ಕ್ರೂರ ಅನ್ನಿಸ್ಬಹುದು, ಆದ್ರೆ ರೋಗ ಪರೀಕ್ಷೆಗಿರೋದು ಇದು ಒಂದೇ ವಿಧಾನ. ಅವಳ ಕೈಗೆ ದಿನಕ್ಕೊಂದರಂತೆ ಪ್ರತಿದಿನ ಬರೆ ಹಾಕು. ದೆವ್ವ ಬಿಟ್ಟು ಹೋಗೋವರೆಗೂ ಒಂದೆರಡು ದಿನದಲ್ಲಿ ಎಲ್ಲ ಸರಿ ಹೋಗೋದನ್ನ ನೀನೇ ನೋಡ್ತೀಯ. ಹಿಂಗೆ ಎಷ್ಟ್ ಹೊತ್ತಂತ ಕೂಕಂತ್ರಿ ಸೀತಮ್ಮ? ಬೆಳಗಾತಿಂದ ಬಟ್ಟೆ ಎಂತದೂ ತಿಂದಿಲ್ಲ. ನಿಮಗ್ ಗೊತ್ತಿತ್ತು ಯಾಕ್ ನಿಮ್ ಮನೆಯಲ್ಲ ವಾಪಸ್ ಹೋಯ್ರು ಓಮ್ದು? ಮದ್ಮಗಳಂದ್ರೆ ಒಂದಿನಾರು ಗಂಡನ್ ಮನೆಗಿರ್ಕಲ್ದ? ಹ್ಯಾಂಗು ಒಂದ್ ರಾತ್ರಿ ಇಲ್ಲಿದ್ದಾಯ್ತಲ್ದ? ಇನ್ನೂ ಮುತ್ತಳಿಗ್ ಹಾಯ್ಲಕ್ಕ ಅವ್ರ ನನ್ ಮುತ್ತಳ್ಳಿ ಕಳಿಸ್ತಾರ? ಹೌದ್, ಅವರೇ ಕಳಿಸ್ರಿ. ಗಾಡಿ ವಾಪಸ್ ಬಂದ್ರ ಕೂಡ್ಲೆ ನಾ ಪುಟ್ಟನ್ ಜೊತೆ ನಡ್ಕೊಂಡೇ ಹೋತೀನಿ. ಬೇಡ ಬೇಡ ಬೇಡ, ಗಾಡಿ ಬತ್ತತ್ತು. ನೀವು ಪೂಜೆ ಮಾಡ್ಕ, ಅದಕ್ ನೀವು ಸ್ನಾನ ಮಾಡ್ಕ, ಬಟ್ಟೆ ಹಾಕಣಕ್. ನೀವ್ ಹಿಂಗ ಮುತ್ತಳ್ಳಿಗ್ ಹೋಗೋಕಾಗ. ಬಾಗ ತೆಗಿನಿ, ಬಟ್ಟೆ ಹಾಯ್ಕಣಿ. ಹೋಯ್ನಿ, ಬಾಗ ತೆಗಿನಿ. ಇಲ್ ಕಣಿ, ನೀವ್ ಆ ಕ್ವಾಣೆ ಕೂಕಣಿ, ನಾನ್ ಬತ್ತಿ. ಏನು ಹೆದರ್ಬೇಡಿ, ಇಲ್ ಕೂಕಣಿ ಬತ್ತಿ. ಸೀತಮ್ಮ ನಿಂತ್ಕಣಿ, ನನ್ ಮಾತು ಕೇಳಿ. ಸೀತಮ್ಮ ಹಠ ಮಾಡೋಕಾಗ, ನಿಂತ್ಕಣಿ. ಸೀತಮ್ಮ ಸೀತಮ್ಮ ಸರಿಗಾರೆ ಬೇಡ ಅಪ್ಪಯ್ಯ, ಬೇಡ ಬಿಟ್ಬಿಡಿ ಅವಳು. ನಿಮ್ದು ಅಮ್ಮಯ್ಯ ಅಪ್ಪಯ್ಯ, ಬೇಡ ಅಪ್ಪಯ್ಯ, ನಿಮ್ದು ಅಮ್ಮಯ್ಯ ಬಿಟ್ಬಿಡಿ. ಅವಳು ಕೊಲ್ಬೇಕು ಅಂತ ಮಾಡಿ ನಾನು. ನೀವೊಬ್ಬ ಸಂಡ ಎತ್ತಲಾದ್ರು ಹಾಳಾಗೋಗು.
ಮಳೆ ನಂಗೆ ಎದ್ರಿಕೆ ಆಗ್ತದೆ. ಮಳೆ ನಿಂತಾದ್ಮೇಲೆ ಅದು ಕರ್ಕೊಂಡು ಬರ್ತೀನೋ? ಹಂಗಾರು ನಾ ಕೆಳಗದ್ದೆ ತಂಗ ಕರ್ಕೊಂಡು ಹೋಗ್ತೀನಿ. ಅಲ್ಲಿನ ಮುಂದೆ ನೀವೇ ಹೋಗಿ. His flashing eyes, his floating hair, weave a circle round him thrice, and close your eyes with holy prayer. And close your... ಏನ್ ಆಗಿದೆ ದರಿದ್ರ ನಾಯಿಗಳಿಗೆ? ರೂಬಿ, ರೂಬಿ, ಯಾರದು? ಯಾರ ಬನ್ನಿ ಬನ್ನಿ. ಸೀತೆ, ಸೀತೆ, ಎಂತ ಆತೆ ಮಗಳೇ, ಎಂತ ಬಾಳೆ ನಿಂದು? ಅಪ್ಪೆಲ್ಲ ನಮ್ದೇ ಮಗ, ಗಿಳಿ ಸಾಕ್ದಂಗ ಸಾಕಿ ಗಿಡ್ದಂಗ್ ಕೈಲಿ ಕೊಟ್ವಲ್ಲೆ. ಅವ್ರ ಕುಲ ನಾಶನ ಆಗೋಗ್ಲಿ, ಹೆಣ್ಣಿಗೇನು ಬರಗಾಲ ಅಲ್ಲ. ಅವ್ರ ಮಗಳನ್ನ ಉಪ್ಪಿನಕಾಯಿ ಹಾಕಿ ನೆಕ್ಲಿ, ನನ್ನ ಮಗನಿಗೆ ಹೊಸ ಹೆಣ್ಣು ಹುಡುಕ್ತೇನೆ. ನನ್ನ ಏನು ಅಂತ ತಿಳ್ಕೊಂಡಾರವರು? ನೀನ್ ಈ ಮನೆ ತೆಗ್ದೆ, ಇದು ನಿನ್ನ ಅಜ್ಜನ ಮನೆ ಅಲ್ಲ. ನಾ ಮಾಡಿದ್ ನಾ ತೆಗಿತೀನಿ, ನೀ ಯಾವನೋ ಕೇಳಕ್ಕೆ. ನೀನೊಬ್ಬ ಹಾಳಾದ್ರೆ ಏನ್ ಬೇಜಾರಿಲ್ಲ, ಎಲ್ಲಾರ ಹಾಳಾಗೋಗ್ಲಿ ಅಂತಿದ್ದೆ. ಆದ್ರೆ ನಮ್ನು ತೆಗ್ದಿಯಲ್ಲ, ಈ ಮನೆನೂ ಮುರ್ದೆ, ನಿನ್ ಕರ್ಮಕ್ಕೆ ಹೆಂಗ್ ಸಾಯ್ಬೇಕೇನ? ಬೋಡಿ ಮಗನೆ, ಎಲ್ಲಿ ಹೊರಟೆ? ಈ ಕಾಂಗ್ರೆ ತಗೊಂಡೋಗಿ ಹೂವೇ ಕೊಡ್ತೀನಿ. ಅವಂಗೂ ಗೊತ್ತಾಗ್ಲಿ ಸೀತೆ ಯಾವತ್ತೂ ನನ್ನ ಮೆಚ್ಚಲಿಲ್ಲ ಅಂತ. ನಾ ಅವನಿಗೆ ಹೇಳ್ತೀನಿ, ಅವಳ ಕುತ್ತಿಗೆಗೆ ನಾನು ತಾಳಿ ಕಟ್ಟಿಲ್ಲ, ದಾರೆ ಮಂಟಪದಲ್ಲಿ ಏನ್ ಮಸ್ಲತ್ ನಡೀತು ಅಂತ. ಸದ್ಯ ಈ ಕೆಟ್ಟ ಕಂಜಿಂದ ಪಾರಾದ್ರೆ ಸಾಕು. ನಿನ್ ಕಾಲಿಗೆ ಬೀಳ್ತೀನಿ, ಹಂಗೊಂದ್ ಮಾಡ್ಬೇಡ. ನಿನಗಾಗಿ ಅಲ್ಲನ್ನ ಇಷ್ಟೆಲ್ಲ ಮಾಡಿತ್ತು ಬ್ಯಾಡ ಕಣು. ನಾವು ಕಣ್ಣು ಮುಚ್ಚಿದ ಮೇಲೆ ಮನೆ ಆಸ್ತಿ ಎಲ್ಲ ನಿಂದು ಕೈ ಮುಗಿತೀನಿ. ಆದ್ರೆ ಆದ್ರೆ ಆ ಹೂ ಏನ್ ಎದುರಿಗೆ ನಾನು ಕುತ್ತಿಗೆ ಕುಯ್ಬೇಡ ಅಪ್ಪಯ್ಯ. ಅಪ್ಪಯ್ಯ, ಹೇಳಿ ಬನ್ನಿ. ನೋಡ್ರು ಕಾನೂರು ಹೆಗಡು ತಮ್ಮನವ್ರನ್ನ ಎಷ್ಟು ಕೆಲಸ ಮಾಡ್ತಾ ಇದಾರೆ. ಏನ್ರಿ ಹೆಗಡು ತಮ್ಮನವ್ರೆ, ಗಂಟಿಗೆ ಒಂದ್ ಕಿವಿವರೆ ಹತ್ಕ ಬರ್ತಾ ಇದೀರಿ? ದೊಡ್ಡ ಮನೆಯವ್ರ ಕೈ ಹಿಡಿದ್ಮೇಲೆ ಡೋಳು ಬತ್ತದೆ. ಫುಲ್ ಹಾಸು, ಸರಿಯಾಗಿ ಹಾಸು, ಇಲ್ಲಲ್ಲ ಆ ಕಡೆ ಹಾಸು. ಏ ತಡಿಯೋ ಮರಯ್ಯ, ನಾ ಇಳಿತಾ ಇದ್ದೀನಿ. ನಾ ಇಳಿತಾ ಇರೋದು ಕಾಣಲ್ಲನು? ಯಾಕೆ ನಾ ಹತ್ತಿರ ಕಾಣಲನು? ಏಯ್ ದೊಡ್ಡ ಜಮೀನ್ದಾರನ ಮದುವೆ ಆದ ಪಿತ್ತ ಇನ್ನ ಇಳಿಲ್ಲ ಅಂತ ಕಾಣ್ತದೆ. ಏನ್ ಹೆಗ್ಗರ್ ತಮ್ಮರು ಅವ್ವ, ಇದೇನು ನಿನ್ ಗಂಡನ ಮನೆ ಹಂಗಲ್ಲ. ನಾವು ಬಡವ್ರ ತಾಯಿ, ಅಚ್ಚುಕಟ್ಟಾಗ ನಿನ್ ಮನೆಗಕ್ಕೆ ನಿನ್ ಗಂಡನ ಮನೆಗ್ ಹೋಗು, ಇಲ್ಲ ಆ ಒಡವೆ ಎಲ್ಲ ಕೊಟ್ ಬಂದಲ್ಲ ಅವನ ಹತ್ರಕ್ ಹೋಗು.
ನಿತ್ಕಳೆ ಮಾರಾಗಿತ್ತಿ. ನಾ ಹೇಳಕ್ ಪೂರ್ತಿ ಕೇಳಿಸ್ಕ. ನಾ ಕರಿತಾನೆ ಇದ್ರೆ ನೀವ್ ಹೋತಾನೆ ಅದೇಲೆ ಮಕ್ಕ ತಿರ್ಸ್ಕೊಂಡು. ನಿನ್ನಪ್ಪ ಎಂತಕೋ ಕರೆಯೇ ಕಳ್ಸನೆ, ಹೋಗ್ ನೋಡು. ಏ ಕಾನೂರಿಂದ ಗಾಡಿ ಬಂದದಂತೆ, ನಿನ್ ಕರಿಯಕ್ ಬಂದಾರೋ ಏನೋ, ಹೋಗ್ ಹೋಗು. ಓಬೇಯಣ್ಣ, ನೀ ಯಾವ ವಾಪಸ್ ಬಂದೆ? ಊರೂರು ಸುತ್ತಾತು, ಮನ್ಸಿಗೆ ನೆಮ್ಮದಿ ಸಿಕ್ಲ, ಕಡೆಗೆ ಎಲ್ಗೆ ಬಂದೆ. ಇವನು ಭಾರಿ ಜನವೇಯ, ಮದಿ ಮನೆಗೆ ಶ್ಯಾಮಯ್ಯಗೌಡ್ರ ಜೀವ ಉಳಿಸಿದ. ಅದಕ್ಕೆ ಚಂದ್ರಯ್ಯಗೌಡ್ರು ಇವನ್ ತಮ್ಮ ಒಕ್ಲ ಇಟ್ಕೊಂಡಿರು. ನಾನು ಸುಬ್ಬಮ್ಮ ಬಂದೀನಿ. ಈಗ ಹೆಂಗದೀರಿ? ಕಡಿಮೆ ಆದ್ರೆ ಸಾಕು. ನೀ ಹೇರಿಗೆ ಹೋಗು, ಬೇಕಾದ್ರೆ ಹೇಳಿ ಕಳಿಸ್ತೇನೆ. ಕಾಯಿಲೆ ಒಂದು ವಾಸಿ ಆಗ್ಲಿ, ಎಲ್ಲಾದ್ರೂ ಹೊರಟು ಹೋಗೋಣ. ಈ ಮನೆ ಸವಾಸನೆ ಸಾಕು, ಹಂಚಿನ ಮನೆ ಕಚ್ಚ ಅಲ್ಲೇ ಇರೋಣ. ಪಾಠಶಾತಿ ಒಳ್ಳೆ ಜಾಗ ಅದೇ, ಅಲ್ಲಿ ಮನೆ ಕಚ್ಚ. ಈ ಮನೆಗೆ ಯಾರ ಮಾಟ ಮಾಡ್ಸಾರ? ಇಲ್ಲಿ ನಿನ್ಗೆ ಮನೆ ಬಿಟ್ಟು ಓಡಿಸಿದ್ನ ನಾನು. ನಾನು ಸೇರೆಗಾರೆ ಗಾಡಿ ಹೇಳ್ತೀನಿ, ನೀನು ಕಳಿಸ್ಕೊಡಕ್ಕಂತ. ನೀ ಯಾವಾಗ್ಲೂ ಬೇಜವಾಬ್ದಾರಿ, ನಾಚಿಕೆ ಆಗಲ್ಲ. ಒಬ್ಬಯ್ಯ ಬಂದೆ. ಸಂಸಾರದ ಹೊರೆ ಅಂದ್ರೆ ಏನಂತ ಗೊತ್ತಾನು? ಏನ್ ಸಂಸಾರದಲ್ಲಿ ಕೊಡ್ತೀಯ ಎಂತ ಗಲಾಟೆ? ಅವ್ರು ಇವನ್ ಹೆಂಡತಿನ ಕಳಸಲ್ಲ, ಇವನ ಬೇರೆ ಮದುವೆ ಮಾಡ್ಕೊಳ್ಳೋ ಅಂದ್ರೆ ನನ್ ಮಾತು ನೋಲಕ್ಕ. ನಾನು ಕಾಯಿಲೆ ಬೀಳದೇ ಇದ್ರೆ ನಾನು ಗೊತ್ತು ಮಾಡ್ಬಿಡ್ತಿದ್ದೆ. ನನ್ಗೇನಿಲ್ಲ. ವಾಸು ತೀರ್ಥಹಳ್ಳಿ ಸ್ಕೂಲಿನ ಮನೆಗೆ ಬರದ ಪುಟ್ಟಮ್ಮ, ನನ್ ಮುದ್ದೇನ್ ಮಗಳು ಪುಟ್ಟ, ಅವಳನ್ನಾದ್ರೂ ನೋಡ್ಬೇಕು ಅನ್ನಿಸ್ತಮ್ಮನ್ ನೋಡ್ಬೇಕು ಅನ್ನಿಸ್ತಾ. ಅವಳನ್ನಾದ್ರೂ ಮನೆ ಕರ್ಸ. ನೀವಿಲ್ಲಿಗೆ ಬಂದಿದ್ದು ನನ್ನ ಖುಷಿನೇ, ಆದ್ರೆ ನನ್ನ ಮದ್ವೆ ಮಾತು ಮಾತ್ರ ಎತ್ಬೇಡಿ, ಕೈ ಮುಗಿತೀನಿ. ಓಬಯ್ಯ, ಓಬಯ್ಯ, ಇನ್ನು ದನಗಳ ಬಿಟ್ಟಿಲ್ಲನ? ದೇವಲ್ ಜಾನುವಾರನ ಹೊಡಿಸಿ ಕೊಟ್ಟಿಗೆಗೆ ದರ್ಗ ಹಾಕ್ಸು. ಬಂದೆ ಬಂದೆ ಬಂದೆ. ಹೆಣ್ಣಣ್ಣನ ದರ್ಗ ಕಳಿಸಿ ಗಂಡಣ್ಣನ ತೋಟಕ್ಕೆ ಕಳಿಸು. ದರ್ಗಲ್ ಹಾಕ್ಸಿ. ಓಯ್, ಏನ್ ಮಾಡ್ತಿದ್ಯೋ ಅಲ್ಲಿ? ಯಾರು? ನಾನು ಹೂವಯ್ಯ. ಹೂವಯ್ಯ ಗುರ್ತೇ ಸಿಗಂಗಿಲ್ಲ. ಹೂವಯ್ಯ ಬಂದಾರೆ. ಹೂವಯ್ಯ ಹೆಂಗದಿರಿ ಚಿಕ್ಕಯ್ಯ? ಚಿಕ್ಕಯ್ಯ ಇದೇನು, ಏನ್ ಮಾಡ್ತಿದ್ದೀರಿ ಚಿಕ್ಕಯ್ಯ?
ಕೊಡಿರಿ ಕೊಡಿರಿ. ಚಿಕ್ಕಮ್ಮ, ನೀವ್ ನನ್ನ ಹತ್ರ ಕೊಟ್ಟಿದ್ರಲ್ಲ ನಗಾನಾಣ್ಯ ಎಲ್ಲ, ತಂದ್ಕೊಡ್ಲಾ? ಅವ್ರ ಪುಟ್ಟಮ್ಮನ್ನ ಬಹಳ ನೆನೆಸ್ತಾರೆ. ನೀವ್ ಒಂದ್ಸರಿ ಮುತ್ತಳ್ಳಿಗೆ ಹೋಗಿ ಹೇಳ್ತೀರಾ? ಆಗ್ಲಿ, ನಾನ್ ಚಿನ್ನೇನ್ ಕೂಡ ಮಾತಾಡ್ತೇನೆ. ರಾಮು ಎಲ್ಲಿ? ಅವನವ್ನ ಕೋಣೆಯಲ್ಲೇ ಅದಾನೇನೋ, ನೀ ಹೋಗಿ ಮಾತಾಡ್ಸಿ. ಇತ್ತಿತ್ತಲಾಗೆ ಅವನ್ ಕೋಣೆಯಿಂದ ಹೆರಿಗೆ ಬರೋದಿಲ್ಲ, ಯಾರ ಜೊತೆನೂ ಮಾತಾಡೋದಿಲ್ಲ. ನೀ ಹೋಗಿ ಮಾತಾಡ್ಸಿದ್ರೆ ಮಾತಾಡ್ತಾನೇನೋ, ಹೋಗಿ ನೋಡಿ. ಆಗ್ಲಿ, ನಾನ್ ನಿನ್ ಬರ್ತೀನಿ ಚಿಕ್ಕಮ್ಮ. ರಮಯ್ಯ? ಯಾರದು? ನಾನು ಹೂವಯ್ಯ. ಬಾಗಿಲು ತೆಗಿ ರಮಯ್ಯ. ನನ್ ಬಾಗಿಲು ತೆಗಿಯಲ್ಲ, ಹೊರಟೋಗು. ರಮಯ್ಯ, ನಿನ್ ಹತ್ರ ಮಾತಾಡೋದಿದೆ. ರಮಯ್ಯ ನೋಡು, ನೀ ನನ್ ಪಾಡಿಗೊಬ್ಬನ್ನೇ ಬಿಟ್ರಾತು, ಇಲ್ಲದಿದ್ರೆ ವಿಷ ತಟ್ಟಿಟ್ಟಿನಿ ಕುಡಿದ್ಬಿಡ್ತೀನಿ. ಹೊರಟೋಗು, ನನ್ ಪಾಡಿಗ್ ನನ್ ಬಿಟ್ಬಿಡು. ಮೆಲ್ಲ ಮೆಲ್ಲ ಮೆಲ್ಲ. ಸದ್ಯ ಯಾರು ಕಾಣ್ಲಿಲ್ಲ. ನಾನ್ ಚಿಕ್ಕಯ್ಯನ್ ನೋಡ್ ಬಂದೆ, ಇನ್ನೇನ್ ಸಾಯೋಕಾಗಿದ್ದಾರೆ. ಒಂದ್ಸಲ ಪುಟ್ಟಮ್ಮನ್ ಮುಖ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಚಿನ್ನಯ್ಯ, ಅವ್ರ ಆತ್ಮಕ್ ಶಾಂತಿ ಸಿಗೋಕಾದ್ರೂ ಕಳಿಸ್ಕೊಡು. ಇಲ್ಲ ಅನ್ಬೇಡ. ನಾನ್ ಹೇಳಿದ್ನಲ್ಲ ಇಲ್ಲ ಅಂತ, ಆಗಲ್ಲ. ಎಂತಕ್ಕೂ ಆತರ ಹಠ ಮಾಡ್ತೀಯ ಮಗನೆ? ನಾ ಒಂದ್ಸಲ ಹೋಗಿ ಅಪ್ಪಯ್ಯನ್ ಮಕ್ಕ ನೋಡ್ ಬರ್ತೇನೆ. ನಮ್ಮಯ್ಯ, ನೀಗ್ ಹೋದ್ರೆ ಮತ್ ಇಲ್ಲಿಗ್ ಬರದ್ದಾಳ. ರಾಮಯ್ಯ ಹೆಂಗದಾರೆ? ಈಗ ಅವ್ನು ಯಾರ ಜೊತೆಗೂ ಮಾತಾಡಲ್ಲ. ನಾನು ಅವ್ನ್ ನೋಡಕ್ ಹೋಗಿದ್ದೆ, ಕೋಣೆಯಿಂದ ಹೊರಗೆ ಬರ್ಲಿಲ್ಲ. ಈಗ ಮನೆ ವಹಿವಾಟೆಲ್ಲ ಚಿಕ್ಕಮ್ಮನೇ ನಡೆಸೋದು. ವಿಧಿ ಹೆಂಗದ್ ನೋಡು, ಒಂದಿನ ಚಂದ್ರ ಭಾವ ಅವಳೆ ಕೊಲ್ಲಿಕ್ಕಂತ ಹೊರಟಿದ್ದ, ಈಗ ಅವಳೇ ಬೇಕಾತು ಮನೆ ನಡೆಸಕ್ಕೆ. ಎಂತದ್ದು ಅದು? ಚಿಕ್ಕಯ್ಯ ಹೋದ್ರು ಅಂತ ಕಾಣ್ತದೆ. ಈಗ ಅಪ್ಪಯ್ಯ ಇಲ್ಲ, ಈಗ್ಲಾದ್ರೂ ಸೀತೆ ಕಾನೂರ್ ಬರ್ಲಿ. ಅವಳದೇ ಮನೆ, ಅವಳನ್ನ ಬಿಟ್ರೆ ಇನ್ಯಾರು ನೋಡ್ಕೊಳ್ಳಾರು? ನನ್ ಸುಮ್ನೆ ಗೋಳಾಡ್ಸ್ಬೇಡಿ, ನಾನ್ ಎಲ್ಗೂ ಹೋಗಲ್ಲ. ಈಗ ನನ್ ಹೂವಯ್ಯ ಭಾವ ಕೊಟ್ಟಿದ್ ಪುಸ್ತಕ ಓದ್ಬೇಕು. ಎಷ್ಟ್ ಹೇಳ್ರೋ ಅಷ್ಟೇ. ಬೆಳಗಾತಿಗೆ ಸಮ ಉಂಡ್ಕೊಂಡು ಬತ್ತ, ಇಲ್ಲಿ ಬಂದು ಮನೆ ಕಂಬದ, ಬಯಸಾರಿಗೆ ಮನೆಗೆ ಹೋಗ್ಬಿಡ. ಹಂಗ ಹಂಗ ಕಟ್ ಕಟ್. ಹೆಗ್ಗರ್ ತಮ್ಮಾರೆ, ನಾ ಶಿಕಾರಿ ಹೋತೀನಿ, ಬಾಗ್ಲಾ ಕಡಿ. ಬಾರ ಪುಟ್ಟ.
ಯಾರು? ನಾ ರಂಗಪ್ಪಶೆಟ್ಟಿ. ಏನು ಮೆಣಸ್ ತಗೊಂಬಂದಿದ್ದಿ? ಹೆಗಡ್ತ ಮರೆ ಅಣ್ಣಯ್ಯ. ನೋಡು ಇದನ್ನೆಲ್ಲ ತಗೊಂಡೋಗಲ್ಲ, ಅದನ್ನೆಲ್ಲ ಗುರಿ ಇಟ್ಟಿಲ್ಲ ಏನಾದ್ರು ತಪ್ಪು ಇಲ್ಲ ಅಂತ ಹೇಳಿದ್ರೆ ಆ ಬೈರಿನ ಕತೆ ಅಷ್ಟೇ. ಅವನು ಮಗ ಕಾಣಕ್ಕಿತ್ತು. ಹೆಗಡ್ತಮ್ಮವ್ರೆ, ಆ ಕೆಳತೋಟದ್ದು ಉಳಿದ ಕೆಲಸ ನಾಳೆ ಪೂರೈಸಿ ಅಕ್ಕ. ನ್ಯಾಟ್ಗೆ ನ್ಯಾಟ್ಗೆ ಈ ಕಡೆ ಮಕ ಮಾಡ, ಈ ಕಡೆ ಮಾಡ. ನಾನು ದೊಡ್ಡ ಕಂಡ ಅಂತ ಸಿಕ್ಬಿಟ್ಟಿನಿ. ಎಂತ ಎರಡು ತಿಂಗಳಿಂದ ನಾ ಯಾರಿಗಾಗಲ್ಲ. ಏನ ಬಸರ ನಾ ಕೊಟ್ಟು ನಂಗೆ ಎಂತ ಆತಿಲ್ಲ ಅಂತ ಹೇಳಿರಿ. ನಾನು ಹಂಗೆ ಅನ್ಕೊಂಡಿದ್ದೆ. ನನ್ ಗಂಡ ಯಾವಾಗ್ಲೂ ನನ್ನ ಕೊಟ್ಟು ಕೊಟ್ಟು ಅಂತಿದ್ರಲ್ಲ, ನಾನು ಹೌದು ಅನ್ಕೊಂಡಿದ್ದೆ. ಓಹೋ, ಈಗ ಎಂತ ಮಾಡದ? ನಂಗೆ ಇದ್ರ ಬಗ್ಗೆ ಎಂಥದ್ದು ಗೊತ್ತಿಲ್ಲ. ಹಂಗೊಂದು ಅನ್ಬೇಡಿ, ನಿಮ್ಮನ್ನ ಬಿಟ್ಟು ನನ್ಗೆ ಯಾರಾದ್ರೆ ಚಿಂತೆ ಮಾಡೋಕಾಗ. ನೀ
ನೀವು ಚಿಂತೆ ಮಾಡೋಕಾಗ. ಹಂಗಾರೆ ನಾ ಒಂದ್ ಮಾಡ್ತೆ, ಗಂಗಿನ ಒಂದ್ ಮಾತು ಕೇಳ್ತೆ. ಗಂಗಿನಿಟ್ಟದೆ ಉಪಕಾರ ಮಾಡ್ತದ? ಮಾಡ್ಲಪ್ಪ, ಮಾಡ್ತ್ಲು. ಅರೆ ಅರೆ, ಎಂತದೂ ಇಲ್ಲ, ಅದ ಬೇಕಾದ ಕಾಲು ಬೀಳ್ತೀನಿ. ಯಾರಿಗಾದ್ರೆ ಈಸಿ ಆಗೋದಾದ್ರೆ ನಾ ಸತ್ತೆ. ಇಲ್ಲ ಇಲ್ಲ, ಎಲ್ಲ ಸರಿ ಹಾಕು, ಎಲ್ಲ ಸರಿ ಹಾಕು. ಏ ಅಲ್ಲ, ಗಣಿಸರಿಗೆ ಇದ್ರ ಬಗ್ಗೆ ಎಲ್ಲ ಎಂತ ಗೊತ್ತಿತ್ತ? ನಿಂಗಾಯ್ರೆ ಇದಕ್ಕೆಲ್ಲ ಎಲ್ಲಿ ಮದ್ ಸಿಕ್ತಂತ ಸಮ ಗೊತ್ತಿತ್ತ. ಹಾಗಾದ್ರೆ ಇನ್ನು ಹೊಟ್ಟಿ ಒಂಚೂರು ಮುಂದ್ ಬರ್ಲಿ. ಏ ಗಂಗಿ, ಹಂಗೆಲ್ಲ ಹೇಳೋಕಾಗ, ಎಷ್ಟೇ ಯಾರೋ ಪಾಪ ಜನ ಅಲ್ದ ಅದು. ಇದೆಂತದ ನೀ ಹಿಂಗ್ ಹೇಳತ್ತ? ಕಂಡ್ರೆ ನೀ ಹೆಗ್ಗಡ್ತಮ್ಮವ್ರನ್ನ ಭಾರಿ ಹಚ್ಕಂಡಂಗಿತ್ತು. ಸರಿ, ನಾ ಸಹಾಯ ಮಾಡ್ತಿ. ಆದ್ರೆ ಇದೇನು ಅಗ್ದೇಗಾಪ್ ಕೆಲ್ಸ ಅಲ್ಲ. ನಂಗ ಅವರದ್ದು ಒಂದೆರಡು ಒಡವಿ ಕೊಡು ಕೇಳು. ಕಾಣ, ಅವ್ರ ಕಷ್ಟದಾಗಿದ್ರಂತ ಹೇಳಿ ಕಳ್ಳ್ರ ಕಣೆಗೆ ಅವ್ರನ್ನ ದೋಚು ಸಮ ಅಲ್ದ. ಅವಳು ಅದನ್ನ ಕದ್ದದ್ದೇಯ. ಆ ದಿನ ಒಡವೆ ಗಂಟೆಗೆ ನನ್ನ ಆ ಪಾಟಿ ಕುಕ್ಕುವಾಗ ಅವಳು ಒಂದೊಂದು ಒಡವಿಯು ನಾ ಲೆಕ್ಕ ಇಟ್ಟಿದ್ದಿ. ಹೂವಯ್ಯಣ್ಣ, ಹೆಗ್ಗಡ್ತಮ್ಮ ಅವ್ರಿಗೆ ಅವ್ರ ನಗ ವಾಪಸ್ ಬೇಕಂತೆ. ಅಲ್ಲೋ ಮಾರಾಯ, ಅವರೇ ವಾಪಸ್ ಕೇಳಲಿಲ್ಲ. ಅವರೇ ಯಾಕೆ ಬರ್ಲಿಲ್ಲ? ಅವನ್ನ ನೋಡಿ ಖುಷಿ ಪಡ್ತಿತ್ತು. ಅದ್ ನಂಗೆ ಗೊತ್ತಿಲ್ಲ, ಅವ್ರು ನಂಗೆ ತಗೊಂಬರಕ್ ಹೇಳಾರೆ. ಸರಿ, ನಾನೇ ಬಂದು ಅವ್ರ ಕೈಲಿ ವಾಪಸ್ ಕೊಟ್ಟು ಬರ್ತೀನಿ. ಬಾ. ಓಬಯ್ಯ, ಏನಾತೋ ಏನಾತೋ ಬಯ್ಯ? ನೋಡ್ರಿ, ಒಂದ್ ಕಾಲದಲ್ಲಿ ಇದು ನನ್ನ ಮನೆ ಆಗಿತ್ತು. ಓಬಯ್ಯ, ನೀನ್ ಬೇಕಾದ್ರೆ ಇಲ್ಲೇ ಬಂದಿರಬಹುದು ನಮ್ ಜೊತೆಗೆ. ಚಿಕ್ಕಮ್ಮ, ಚಿಕ್ಕಮ್ಮ, ಓ ಹೇಗಿದ್ದೀರಿ ಚಿಕ್ಕಮ್ಮ? ಓಬಯ್ಯನ ಹತ್ರ ಒಡವೆ ತಗೊಂಡ್ ಬಾ ಅಂತ ಹೇಳಿ ಕಳ್ಸಿದ್ರಲ್ಲ, ಅದಕ್ಕೆ ನಾನೇ ತಂದೆ. ತಗಳಿ. ರಾಮು ಹೆಂಗದಾನೆ? ಅದನ್ನ ಒಡಗಿಡು, ಯಾರು ಕಾಂಪು ಸಾಕು. ಗಂಗಿ, ಆ ವೈದ್ಯಗಿತ್ತಿ ಹತ್ರ ಬೇಗ ಮದ್ದು ಕೊಡು ಕೇಳ. ಹೋದ್ಸಲ ಕೊಟ್ಟ ಮದ್ದ ಏನು ಪ್ರಯೋಜನ ಇಲ್ಲ, ಎಂತದೂ ಆಯಿಲ್ಲ. ಆ ವೈದ್ಯಗಿತ್ತೆ ಊರಿಗಿಲ್ಲ, ಎಲ್ಲ ಹೋಯ್ರ. ಒಂದ್ ವಾರ ಆತಂಬ್ರ ಬಪ್ಪದ. ಏ ಗಂಗಿ, ಮಾಡ್ಲಿ ನನ್ನ ಹೊಟ್ಟೆ ಬೇರೆ ಕಾಣಿಸ್ತದ? ಕತೆ ತೋಟಕ್ಕೆ ಹೋಗಂಗಿಲ್ಲ, ಅಡಿಗೆ ಮನೆಗೂ ಹೋಗ್ದಂಗ ಆಗಿದೆ. ಹಂಗಾರ ಆ ಮದ್ದು ಕೆಲಸ ಮಾಡ್ತಿಲ್ಲ ಅಂತ ಆತ. ನಾ ಗಂಗೆಗ್ ಬೈದಿ, ಅವ್ರು ಹೇಳತ್ಲ ಆ ಪಂಡಿತರೆ ಕೊಟ್ಟ ಮದ್ದದಂತ. ನಾವಾರು ಎಂತ ಮಾಡುಕತ್ತ? ಕಣ್ಣಿಗೆ ನಿದ್ದೆ ಹತ್ತದಿಲ್ಲ, ಎದೆ ಹೊಡ್ಕೊಳ್ತದೆ, ನಂಗೆ ಹೆದರಿಕೆ ಆಗ್ತದೆ. ನೀವ್ ಯಾಕೆ ಚಿಂತೆ ಮಾಡ್ತೀರಿ? ನಾನೇ ಹೊಯ್ಯ ಅವ್ರನ್ನ ಕಂಡ್ಕೊಂಡು ಬರ್ತೆ. ಅರೆ, ನಂಗೆ ಇಲ್ಲಿ ರಾಶಿ ಕೆಲಸ ಇತ್ತ. ಅಯ್ಯೋ, ನೀ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡಿ, ನೀ ಹೋಗಿ. ಆಯ್ಲಿ ಆಯ್ಲಿ, ಹಂಗಾರೆ ನಾಳೆ ಬೆಳಗಾತ್ಕಲ್ಗೆ ಹೋಗಿ ವೈಸಾರಿಗೆ ವಾಪಸ್ ಬರ್ತೆ. ಅರೆ, ನನ್ನ ಹತ್ರ ಈ ದುಡ್ಡೆಲ್ಲ ಖರ್ಚಾಗಿ ಹೋಯ್ತ. ನನ್ಗೆ ಗೊತ್ತದೆ, ನಿಮ್ದ ಭಯ ಏನಾರ ಮಾಡಿ ಈ ದುಡ್ಡಿದೆ ಕೊನೆದು ಅಂತ ಏನಾರ ಮಾಡಿ ನಾನು ನಿಮಗ್ ಚಿಂತೆ ಬೇಡ, ಚಿಂತೆ ಬೇಡ. ಎಲ್ಲ ಸರಿ ಹಾಕು, ಎಲ್ಲ ಸರಿ ಹಾಕು. ನಲ್ದ ನಾಮ ತರ್ತೆ.
ವೈದ್ಯಗಿತ್ತಿ ಹೇಳಿರು ಇದ್ರೆ ಖಂಡಿತ್ಕು ಗರ್ಭ ಹೋತಂತ. ತಗೊಂಡ್ ಹೊಯ್ಕೊಡು ಇದನ್ ನಿಂದ್ರ ಆಣಿಗೆ. ಆಗಳೇ 5 ತಿಂಗಳು ತುಂಬಿ ಆಯ್ತು, ಕೂಡ್ಲೆ ತಗೊಂಡ್ಲಿ ಹುಷಾರು. ನಿಂಗೂ ಒಂದ್ ಹೃದಯ ಇತ್ತಂತ ಕಡಿಕು ತೋರ್ಸಿಯಲೆ. ಹೆಗಡ್ತಮ್ಮ, ಬಾರ್ಕೂರ್ ಪಂಡಿತರ ಹತ್ರ ನಾನೇ ಹೊಯ್ಯ ಔಷಧಿ ತಗೊಂಬಂದಿದ್ದಿ, ಇದು ಕುಡಿದ್ರೆ ಗರ್ಭ ಹೋತಂತ ಹೇಳಿರ ತಕಣಿ. ನಾವ್ ಹೆದರಿಕೆ ಹೆದರಿಕೆ ಎಂತಕ್ಕೆ ಮರಳು? ಎಂತೂ ಹತ್ತಿಲ್ಲ, ನಾ ಇಲ್ಲೇ ಇರ್ತೇನೆ ಅಲ್ದ. ನೀವ ಬೇಡ ಬೇಡ, ನಾನು ತಗೋತೀನಿ, ನೀವು ಹೋಗಿ. ಹೆಗಡ್ತಮ್ಮ ನನ್ನ ಮಾತು ಕೇಳಿ, ನೀ ಬೇಡ ಹೋಗಿ, ಕೆಳಗಿನ ದೇವ್ರ ಮೇಲೆ ಆಡ, ನೀವು ಹೋಗಿ. ನೋಡಿ ಎಂತ ಹತ್ತಿಲ್ಲ, ಎಲ್ಲ ಸರಿ ಹಾಕು, ಎಲ್ಲ ಸರಿ ಹಾಕು. ಓಹೋ ಹೆಗಡ್ತಮ್ಮ ಚಿಂತೆ ಮಾಡೋಕಾಗ, ಎಲ್ಲ ಸರಿ ಹಾಕು, ನನ್ ಮಾತು ಕೇಳಿನಿ, ನಾ ಇಲ್ಲೇ ಇರ್ತೆ. ನಾ ಇಲ್ಲೇ ಹೆರಿಗಿರ್ತೆ, ಏನಾರ ಹೆಚ್ಚು ಕಮ್ಮಿ ಯಾರೇ ಕರೀನಿ. ಭದ್ರ ಭದ್ರ ಎಂದದದು ಅವರೇ ಅಂದಿದ್ರು ಹೆಣ್ಣಾಗ ಹುಟ್ಟಾದೆ ನರ್ಕ ಅಂತ. ಈಗ ಹೆಗ್ಗಡ್ತಿಯಾಗಾದ್ರೂ ಸುಖವಾಗಿರಣ ಅಂದ್ರೆ ರಾಮಯ್ಯ ಇಲ್ಲದಾನೆ? ರಾಮು ರಾಮು ರಾಮಯ್ಯ ರಾಮು
ಏನು ಪುಟ್ಟ? ಬನ್ನಿ ಬನ್ನಿ. ಎಲ್ಲಿಗೋ? ತೋರಿಸ್ತೀನಿ ಬನ್ನಿ. ಏನಾದ್ರು ಸೇರೆಗಾರ, ಈಗ ನಾನೇ ನಿಜಕ್ಕೂ ಹೆಗ್ಗಡ್ತಿ. ಮೊದಲ ನಮ್ಮೂರಿಗೆ ಹಾಯ್ಕಂತಿ ಆಕಣ್, ಹ್ಯಾಂಗ್ ನಾನ್ ಹೆಗ್ಗಡ್ತಿ ಕಣೆಗ ಆಳ್ತಿ. ನಿನ್ನು ಬಿಡತ್ತಿಲ್ಲೇ ಕಾಣ್ತೀರು. ಹುಬ್ಬಳ್ಳಿ ಗೌಡ್ರೆ, ಪುಟ್ಟಣ್ಣ ನಿಮ್ಗೆ ಊಟ ತಂದಾರೆ. ಹಿಂಗ್ ಎಷ್ಟ್ ದಿನ ಅಂತಿರ್ತೀರಿ? ಮೂರ್ ದಿನ ಆಯ್ತು ನೀವ್ ಅನ್ನ ಮುಗ್ದೆ. ನಂಗ್ ಮನೆ ಅನ್ನೋದೇ ಇಲ್ಲ ಸೀತೆ. ನಾನ್ ಮನೆಗ್ ಬಂದ್ ಏನ್ ಮಾಡ್ಲಿ ಸೀತೆ? ನನಗನ್ನಿಸ್ತದೆ ನಾನು ಇಲ್ಲೇ ಮಣ್ಣಾಗ್ಬೇಕು, ಗಾಳಿ ಆಗ್ಬೇಕು. ಈ ನೆಲ ಈ ಪ್ರಕೃತಿಲಿ ಬೆರೆತು ನಿರ್ನಾಮ ಆಗ್ಬೇಕು. ನಮ್ಮ ಜೀವನದಲ್ಲಿರೋ ಸತ್ಯ ಒಂದೇ ಸೀತೆ, ಸಾವು. ಅದಕ್ಕೂ ಒಂದ್ ಕಾಲ ಇದೆ, ಅದ್ ಬರ್ತೀನಿ. ಈಗ ನೀವು ಕಾನೂರು ಬನ್ನಿ. ಬನ್ನಿ ಬಾವಯ್ಯ, ನಾನ್ ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಬಂದೆ ಸೀತೆ. ನನ್ನ ಚೇತನ ಆಗುನಿ ಅನಿಕೇತನ, ನನ್ನ ಚೇತನ ಆಗುನಿ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪರೂಪಗಳನ್ನು ದಾಟಿ
ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿ